ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಲೈಫ್ ಓಕೆ ಭರವಸೆಯ ಬದುಕು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಥ್ಲೆಟಿಕ್ಸ್ ಅಲ್ಲಿ ಸಾಕಷ್ಟು ಪ್ರತಿಭೆ ಇದ್ದರೂ ಕೂಡ ಅವಕಾಶ ವಂಚಿತರಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಬರಿಯ ಹುಡುಗನಿಗೆ ಪೆನ್ ಕೊಡಬೇಕು ಬೆಳೆಯುವಂತ ಗಿಡಕ್ಕೆ ನೀರು ಹಾಕಬೇಕು ಅಂತ ಎಲ್ಲಾ ಕಡೆ ಹೇಳ್ತಾ ಇರ್ತೀವಿ ಆದರೆ ನಮ್ಮ ಈ ವ್ಯವಸ್ಥೆನಲ್ಲಿ ಎಷ್ಟೋ ಪ್ರತಿಭೆಗಳು ಕಮರಿ ಹೋಗಲಿಕ್ಕೆ ಕಾರಣ ಸರಿಯಾದ ಪ್ರೋತ್ಸಾಹಗಳಿಲ್ಲ ಏನಕ್ಕೆ ಇವಳ ಹೇಳಕ್ಕೆ ಬರ್ತಾ ಇದೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಕ್ರೀಡಾಪಟುಗಳಿಗೆ ಸರಿಯಾದಂತ ಮಾರ್ಗದರ್ಶನವಾಗಲಿ ಸೌಕರ್ಯಗಳಾಗಲಿ ಯಾವುದು ಇಲ್ಲ ಕಮರಿ ಹೋದ ಪ್ರತಿಭೆಯ ನೋವನ್ನ ನಮ್ಮ ಇವತ್ತಿನ ಲೈಫ್ ಓಕೆ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಿಂತಾಮಣಿಯ ಬಾಲಚಂದ್ರ ಅವರು ಬಂದಿದ್ದಾರೆ ಅವರನ್ನ ಕರೆಸ್ಕೊಳ್ತೀವಿ ಅದಕ್ಕಿಂತ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ವೆಂಕಟ ಅವರು ಕಾಯ್ತಿದ್ದಾರೆ ಮುರಳಿ ಅವರೇ ಯಾರು ಬರ್ತಾ ಇದ್ದಾರೆ ಇವತ್ತು ಅಂತ ಅಲ್ಲಿದಾನೆ ಅವರು ಸರ್ ಬನ್ನಿ ಸರ್ ವೆಂಕಟ ಅವರು ಬಂದಾಯ್ತು ಉಳ್ಕೊಂಡಿರೋದು ಬಾಲಚಂದ್ರ ಅವರು ಬಾಲಚಂದ್ರ ಅವರೇ ನಮಸ್ಕಾರ ಬನ್ನಿ ಸರ್ ನಮಸ್ಕಾರ ಬಾಲಚಂದ್ರ ಅವರೇ ನಮಸ್ತೆ ಸರ್ ಬಾಲಚಂದ್ರ ಅವರೇ ಮೂಲತಃ ಯಾವ ಊರು ತಮ್ಮದು ಸರ್ ನಾಗದೇನಹಳ್ಳಿ ಅಂತ ಚಿಂತಾಮಣಿ ನಾಗದೇನಹಳ್ಳಿ ನಾಗದೇನಹಳ್ಳಿ ಅಂತ ಓಕೆ ನಾವು ಮೂಲತಃ ಬಂದು ರೈತ ಕುಟುಂಬದವರು ಸರ್ ಎಷ್ಟು ಏಜ್ ಇವ ನಿಮಗೆ ಸರ್ ಈಗ ನನಗೆ 32 ಇಯರ್ಸ್ ಸರ್ ಈಗ ಓದಿ ಏನು ಮಾಡ್ ಓದಿದ್ರಾ ಓದಿ ಓದಿದ್ದೀನಿ ಸರ್ ಇಲ್ಲೇ ನಾನು ಆರ್ಟ್ಸ್ ಕಾಲೇಜಿಗೆ ಸೇರ್ಕೊಂಡೆ ಜಿಮ್ನಾಸ್ಟಿಕಲ್ ಸಾಧನೆ ಮಾಡಬೇಕು ಅಂತಾನೆ ಸೇರ್ಕೊಂಡೆ ನಾನು ಇಲ್ಲೇ ಜಿಮ್ನಾಸ್ಟಿಕಲ್ ಸಾಧನೆ ಮಾಡಬೇಕು ಅಂತ ಅನ್ಸಿದಾದ್ರೂ ಯಾಕೆ ನಿಮಗೆ ನಾನು ಅಲ್ಲಿ ಸ್ಟಂಟ್ಸ್ ಮಾಡ್ತಾ ಇದ್ದೆ ಸರ್ ಏನು ಸ್ಟಂಟ್ ಮಾಡ್ತಾ ಇದ್ರಿ ಇನ್ನು ಫ್ರಂಟ್ ಹ್ಯಾಂಡ್ ಸ್ಪ್ರಿಂಗ್ ಅಂತ ಹೇಳ್ಬಿಟ್ಟು ನನಗೆ ಅದರ ಹೆಸರು ಗೊತ್ತಿರಲಿಲ್ಲ ಫ್ರಂಟ್ ಮತ್ತೆ ಬ್ಯಾಕ್ ಫ್ರಂಟ್ ಸಾಲ್ಟ್ ಎಲ್ಲಾ ಮಲ್ಟಿ ಎಲ್ಲ ಹೊಡಿತಾ ಇದ್ದೆ ಮಲ್ಟಿ ಹೊಡಿತಾ ಇದ್ದೆ ಎಷ್ಟು ವರ್ಷ ಆಗ ನಿಮಗೆ ನನಗೆ ಆಗ 20 ವರ್ಷ ಆಗಿತ್ತು ಸರ್ 20 ವರ್ಷದಲ್ಲಿ ಪಲ್ಟಿ ಹೊಡೆದ್ರೆ ತುಂಬಾ ಲೇಟ್ ಆಗೋಯ್ತ್ರಿ ಇಲ್ಲ ನಾನು ನಾರ್ಮಲ್ ಆಗಿ ಮಾಡ್ತಾ ಇದ್ದೆ ಚಿಕ್ಕ ವಯಸ್ಸಿಂದನೂ ಅಲ್ಲೇ ನಮ್ಮ ಹೊಲದಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಯೂಶುವಲಿ ನನಗೆ ಗೊತ್ತಿರೋ ಪ್ರಕಾರ ಅಥ್ಲೆಟಿಕ್ಸ್ ಅವರಿಗೆಲ್ಲಾನುವೇ ಅವರ ಪ್ರಾಥಮಿಕ ಶಾಲೆಯಲ್ಲಿ ಓದಬೇಕಾದ್ರೇನೇ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮಲ್ಲಿ ಸೌಲಭ್ಯಗಳು ಇಲ್ಲದೇ ಇರಬಹುದು ಅದು ಬೇರೆ ವಿಚಾರ ನಿಮಗೆ ಗೈಡ್ ಲೈನ್ಸ್ ಇಲ್ಲದೇ ಇರಬಹುದು ಬೇರೆ ವಿಚಾರ ಯಾಕಂದ್ರೆ ನಾವು ಬೇರೆ ದೇಶಗಳ ಅಥ್ಲೆಟಿಕ್ಸ್ ಅನ್ನ ಅವರ ಜೀವನ ಚರಿತ್ರೆಗಳನ್ನು ನೋಡಿದಾಗ ಅವರ ಎಲ್ಲಾ ಜೀವನಗಳು ಕೂಡ 3-4ನೇ ವರ್ಷಕ್ಕೆ ಅವರು ಕ್ರೀಡಾಪಟುಗಳಾಗಿ ತಯಾರು ಮಾಡುತ್ತಾರೆ ಹೌದು ಸರ್ ಹೌದು ನಮ್ಮಲ್ಲಿ ಜ್ಞಾನನೇ ಇರಲ್ಲ ನಮಗೆ ಗೊತ್ತೇ ಇರಲ್ಲ ಎಲ್ಲಿ ಸೇರಿಸಬೇಕು ಏನು ಮಾಡಬೇಕು ಅಂತ ನೋಡಿ ಪಲ್ಟಿ ಹೊಡೆಯೋದು ಒಂದು ಸ್ಪೋರ್ಟ್ಸ್ ಅಂತ ಗೊತ್ತಾಗಕ್ಕೆ ನಿಮಗೆ 20 ವರ್ಷ ಆಗಿತ್ತು ಹೌದು ಸರ್ ಹೌದು ಅದು ನಮ್ಮ ಅಣ್ಣ ಹೇಳಾದ್ಮೇಲೆ ನನಗೆ ಗೊತ್ತಾಗಿದ್ದು ಓಹೋ ಪಲ್ಟಿ ಹೊಡೆಯೋದು ಕೂಡ ಎಲ್ಲರೂ ಹೊಡೆದ್ರೆ ಪ್ರೈಸ್ ತಗೋಬಹುದು ಅಂತ ಗೊತ್ತಾಗಿದ್ದು ನಿಮಗೆ ಹೌದು ಜಿಮ್ನಾಸ್ಟಿಕ್ ಅಂತ ಹೇಳ್ಬಿಟ್ಟು ಇದೆ ಅಂತ ಹೇಳ್ಬಿಟ್ಟು ನನಗೆ ಅವಾಗ ಗೊತ್ತಾಗಿದ್ದಲ್ಲಿ ಓಕೆ 20ನೇ ವಯಸ್ಸಿನಲ್ಲಿ ನಮ್ಮ ಅಣ್ಣ ಕರ್ಕೊಂಡ್ ಬಂದ್ರಲ್ಲಿ ಇಲ್ಲಿ ಜಿಮ್ನಾಸ್ಟಿಕ್ ಕಂಠೀರವ ಸ್ಟೇಡಿಯಂ ಕರ್ಕೊಂಡ್ ಬಂದ್ರು ಏನಪ್ಪ ಮನೆಯಲ್ಲೇ ಪಲ್ಟಿ ಹೊಡಿತೀಯಾ ಅಲ್ಲೋಗಿ ಪಲ್ಟಿ ಹೊಡಿತಾ ಹೊಡಿ ಅಂತ ಹೌದು ಕರ್ಕೊಂಡ್ ಬಂದ್ರು ಅಲ್ಲಿ ಬಂದ್ರೆ ಅವರು ಒಂದಷ್ಟು ಫೀಸ್ ಕೇಳಿದ್ರು ನಮ್ಮ ಅಣ್ಣಂದ್ರೆ 4 ಜನ ಡಿಸೈಡ್ ಮಾಡಿದ್ರು ಇವನು ಏನಾದ್ರೂ ಒಂದು ಸಾಧನೆ ಮಾಡ್ಲಿ ಇವನು ಇಲ್ಲೇ ಮಾಡ್ತಾವನ ಏನಂತ ನಾನು ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ಇದ್ದಲ್ಲಿ ಫೀಸ್ ಆಗ 6,000 ಕೇಳಿದ್ರು ಏನು ಕಂಠೀರವ ಸ್ಟೇಡಿಯಂನಲ್ಲಿ ತಿಂಗಳಿಗೆ 3 ತಿಂಗಳಿಗೆ ಅಂತ ಓಕೆ 2,000 ರೂಪಾಯಿ ಪರ್ ಮಂತ್ ಅಲ್ಲಿಗೆ ಕೇಳಿದ್ರು ನಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಕಟ್ಟಕ್ಕನಾಗಿಲ್ಲ 3,500 ನನಗೆ ಅಡ್ಜಸ್ಟ್ ಮಾಡಿ ಕೊಟ್ಟರು ಓಕೆ ನಾನು ಚಿಂತಾಮಣಿ ತಾಲೂಕು ನಾಗದೇನಹಳ್ಳಿಯಿಂದ ಕಂಠೀರವ ಸ್ಟೇಡಿಯಂಗೆ ನಾನು ಪ್ರಾಕ್ಟೀಸ್ಗೆ ಅಲ್ಲಿಂದ ಬರ್ತಾ ಇದ್ದೆ 3 ಕಿಲೋಮೀಟರ್ ನಾಗದೇನಹಳ್ಳಿ ಅಂತ ಅಲ್ಲಿಂದ ಕೆಂದನಹಳ್ಳಿ ಗೇಟಿಗೆ 3 ಕಿಲೋಮೀಟರ್ ನಡ್ಕೊಂಡ್ ಬಂದು ಅಲ್ಲಿಂದ ನಾನು ಬಸ್ ಹತ್ಕೊಂಡು ಬಂದು ಕಾರ್ಪೊರೇಷನ್ಗೆ ಬಂದು ಪ್ರಾಕ್ಟೀಸ್ ಮಾಡಿ 1 ವರ್ಷಗಳ ಕಾಲ ಮಾಡಿದ್ದೀನಿ ಸರ್ ಈ ಥರ ನನಗೆ ಆಗ ಮೂಮೆಂಟ್ಸು ಏನು ಕಲಿಯೋಕ್ಕೂ ಆಗಿಲ್ಲ 2010ನೇ ಇಸ್ವಿಯಲ್ಲಿ ಇಲ್ಲೇ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿಗೆ ಸೇರಿಕೊಂಡೆ ಸೇರಿಕೊಂಡಾದ್ಮೇಲೆ 1 ವರ್ಷ ನಾನು ಪ್ರಾಕ್ಟೀಸ್ ಮಾಡಿದೆ ಆಯಿತು ಅಲ್ಲಿ ಇದು ಏನು ಬೆಂಗಳೂರು ಯೂನಿವರ್ಸಿಟಿಗೆ ಹೋದ್ರೆ ಅಲ್ಲಿ ಸೆಲೆಕ್ಷನ್ ಆಯಿತು ಅಥ್ಲೆಟಿಕ್ಸ್ ಸೆಲೆಕ್ಷನ್ ಜಿಮ್ನಾಸ್ಟಿಕ್ಸ್ ನಲ್ಲಿ ಸೆಲೆಕ್ಷನ್ ಆಯಿತು ನಂದು ಓಕೆ ಅಲ್ಲಿ ಸೆಲೆಕ್ಷನ್ ಆಗಿದೆ ನನಗೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಓಕೆ ಪಂಜಾಬ್ ನಲ್ಲಿ ಅಮೃತಸರಕ್ಕೆ ಕರ್ಕೊಂಡು ಹೋದ್ರೆ ಸರ್ ಅಲ್ಲಿಗೆ ಹೋದ್ರೆ ನೋಡ್ತೀನಿ ಅಲ್ಲಿ ಫ್ಲೋರಿಂಗ್ ಆಗಲಿ ಒಂದು ಟೇಬಲ್ ವಾಲ್ ಸಿಸ್ಟಮ್ ಆಗಲಿ ಒಂದು ರೋಮನ್ ರಿಂಗ್ಸ್ ಆಗಲಿ ಒಂದು ಫಾರ್ಮೆಲ್ ಹಾಲ್ಸ್ ಆಗಲಿ ಒಂದು ಪ್ಯಾರಲರ್ ಬಾರ್ಸ್ ಇವೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇಕ್ವಿಪ್ಮೆಂಟ್ಸ್ ಸರ್ ಇದು ಜಿಮ್ನಾಸ್ಟಿಕ್ಸ್ ನಲ್ಲಿ ಇರತಕ್ಕಂತ ಒಂದು 6 ಅಪರೇಟರ್ಸ್ ಬರುತ್ತೆ ಇದರಲ್ಲಿ ಮೆನ್ ಸೆಕ್ಷನ್ ಅಲ್ಲಿ ಇದರಲ್ಲಿ ನಮಗೆ ಇಲ್ಲಿ ಏನೂ ಇಲ್ಲ ಇಲ್ಲಿ ನಮಗೆ ಇರೋದು ಫ್ಲೋರ್ ಎಕ್ಸರ್ಸೈಸ್ ಟೇಬಲ್ ವಾಲ್ ಬೆಂಗಳೂರಿನ ಹಳ್ಳಿಲಿ ಇದೆಯನ್ರಿ ನೋಡಿ ಸರ್ ಯಾವ ಸ್ಥಿತಿಯಲ್ಲಿ ಇದೆ ಅಂತಂದ್ರೆ ಇಲ್ಲಿ ಕಂಠೀರವ ಸ್ಟೇಡಿಯಂ ನಲ್ಲಿ ನಾನು 2011ಗೆ ಹೋಗ್ಬಿಟ್ರೆ ಇಲ್ಲೇನು ಈ ತರ ಇಕ್ವಿಪ್ಮೆಂಟ್ಸ್ ಇದೆ ಇಲ್ಲಿ ಆಯ್ತು ನೀವು ಅಲ್ಲಿಗೆ ಹೋದ್ರಿ ಪಂಜಾಬ್ ಹೋದ್ರಿ ಹೋಗಿದೆ ಸರ್ ಭಾಗವಹಿಸಿದ್ರಾ ಹೌದು ಸರ್ ಎಷ್ಟನೇ ಪ್ಲೇಸ್ ಬಂತು ಎಲ್ಲಿ ಸರ್ ನಮ್ದು 15-20ನೇ ಪ್ಲೇಸ್ ಅಲ್ಲಿ ಇತ್ತು ಸರ್ ನಮ್ದು ಲಾಸ್ಟ್ ಅಲ್ಲಿ ಇದೀವಿ ನಮ್ಮ ಓಕೆ ನಮ್ಮ ಟೀಮ್ ಅವ್ರಿಗೂ ಬೇಜಾರ ಆಗ್ಬಿಡ್ತು ಇಕ್ವಿಪ್ಮೆಂಟ್ ಸಿಕ್ಕಲಿಲ್ಲ ಸಿಕ್ಕಿದ್ರೆ ಮಧ್ಯ ಪ್ರಾಕ್ಟೀಸ್ ಆಗೋದು ಖಂಡಿತ ಖಂಡಿತ ಸರ್ ಈಗಲೂ ಕೊಟ್ಟಿಲ್ಲ ಸರ್ ಇಕ್ವಿಪ್ಮೆಂಟ್ಸ್ ಇಲ್ಲೆಲ್ಲ ಒಂದು ನೀವು ರೋಮನ್ ರಿಂಗ್ಸ್ ಆಗಲಿ ಒಂದು ಪ್ಯಾರಲರ್ ಬಾರ್ಸ್ ಆಗಲಿ 5 ಬಾರ್ ಆಗಲಿ ಆಚೆ ಕೊಳಿತಾ ಇದೆ ಇಲ್ಲಿ ನಾವು ಇಲಾಖೆ ರೋಮನ್ ರಿಂಗ್ಸ್ ಅಂದ್ರೆ ಏನು ಹೇಳಿ ಅದೇ ಅಲ್ಲಿ 2 ಬಾರ್ ಬರುತ್ತೆ ಸರ್ 2 ಬಾರ್ ಹಿಡ್ಕೊಂಡು ಎಳೆಯುವಂತದ್ದಾ 2 ರಿಂಗ್ಸ್ ಬರುತ್ತೆ ಆಯ್ತು ಆ ರಿಂಗ್ಸ್ ಅಲ್ಲಿ ಮಾಡೋದು ನಮ್ಮ ರೋಮೆಂಟ್ಸ್ ಮಾಡಿ ಮಾಡ್ತಾರೆ ಏನಕ್ಕೆ ಅಂದ್ರೆ ನಾವೆಲ್ಲ ಟಿವಿ ನೋಡಿರ್ತೀವಿ ಅದಕ್ಕೆ ಗೊತ್ತು ನಮಗೆ ಹೌದು ಸರ್ ಓಕೆ ರೋಮನ್ ರಿಂಗ್ಸ್ ಅಂದ್ರೆ ರಿಂಗ್ ಇಟ್ಕೊಂಡು ರೌಂಡ್ ಹಾಕುವಂತದ್ದು ಹೌದು ಮತ್ತೆ 5 ಬಾರ್ ಅಂತ ಬರುತ್ತೆ 5 ಬಾರ್ ಅಂದ್ರೆ ಏನು ಈಗ ಒಂದು ಬಾರ್ ಇರುತ್ತೆ ಇದನ್ನ ಹಿಡ್ಕೊಂಡು
ಅಲ್ಲಲ್ಲಿ ಅಪ್ಶಾಟ್ ಮಾಡ್ತೀವಿ ಅದರಲ್ಲಿ ಶೋರ್ ಸರ್ಕಲ್ ಬರುತ್ತೆ ಆ ಫ್ರಂಟ್ ರೋಲ್ ಬರುತ್ತೆ ಆ ಫ್ರಂಟ್ ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ಬಿಟ್ಟು ನಾವು ಸರ್ಕಲ್ಸ್ ನ ಮಾಡಬಹುದು ಇನ್ನೊಂದೇನು ಹೇಳಿದ್ರಿ ಪ್ಯಾರಲಲ್ ಬಾರ್ಸ್ ಅಂತ ಇದೆ ಪ್ಯಾರಲಲ್ ಬಾರ್ಸ್ ಬೇರೆ ಎರಡು ಬಾರ್ ಬರುತ್ತೆ ಅದು ಓಕೆ ಅದೊಂದು ಮತ್ತೆ ಟೇಬಲ್ ವಾಲ್ಟ್ ಅಂತ ಒಂದು ಪಾರ್ಕ್ ಅಲ್ಲಿ ಹಾಕಿರ್ತಾರೆ ಇವೆಲ್ಲನೂ ಈ ಬಾಪ್ ಹೌದು ಪೂರ್ತಿ ಇಷ್ಟೇನಾ 6 ಆಪರೇಟರ್ಸ್ ಬರುತ್ತೆ ಸರ್ ಅಷ್ಟೇ 6 ಆಪರೇಟರ್ಸ್ ಯಾರಿಗೆ ಹುಡುಗರಿಗೆ ಬಾಲಕರಿಗೆ ಅಲ್ಲ ಮೆನ್ ಸೆಕ್ಷನ್ ಅಲ್ಲಿ ಪೂರ್ತಿ ಜಿಮ್ನಾಸ್ಟಿಕ್ ಅಲ್ಲಿ ಹೇಳ್ಕೊಡೋದು ಬರಿ 6 ಆಪರೇಟರ್ಸ್ ಯಾರ್ ಮೆನ್ ಸೆಕ್ಷನ್ ಅಲ್ಲಿ ಬರುತ್ತೆ ಮತ್ತೆ ಹುಡುಗರಿಗೆ ಬಂದು 4 ಆಪರೇಟರ್ಸ್ ಬರುತ್ತೆ ಸರ್ ಅವರು ಏನು ಟೇಬಲ್ ವಾಲ್ಟೂನು ಅವರದು ಸೇಮ್ ನಮ್ದು ಸೇಮ್ ಮತ್ತೆ ಫ್ಲೋರ್ ಎಕ್ಸರ್ಸೈಸ್ ಅವರದು ಸೇಮ್ ನಮ್ದು ಸೇಮ್ ಆಯ್ತು ಪಂಜಾಬ್ ಗೋದ್ರಿ 20ನೇ ಸ್ಥಾನ ಬಂತು ಏನು ಬಂದಿಲ್ಲ ವಾಪಸ್ ಬಂದ್ರಿ ಬಂದ್ರಿ ಸರ್ ಏನು ಮಾಡಿದ್ರಿ ಆಮೇಲೆ ಮತ್ತೆ ಬಂದು ನಾವು ಇಲ್ಲಿರೋ ಕೋಚ್ ಗೆ ಕೇಳಿದ್ವಿ ಏನ್ ಸರ್ ಇಲ್ಲಿ ಇಕ್ವಿಪ್ಮೆಂಟ್ಸ್ ಈ ರೀತಿ ಇದೆ ಅಲ್ಲಿ ನೋಡಿದ್ರೆ ಚೆನ್ನಾಗಿದೆ ನಮ್ಗೆ ಯಾಕೆ ನೀವು ಒಂದು ಪ್ರೋತ್ಸಾಹ ಕೊಡಲ್ಲ ಅಂತಂದ್ರೆ ಅವರು ನಾವು ಕೇಳಿಬಿಟ್ರೆ ನಮಗೆ ಕೆಲಸ ತೆಗೆದು ಬಿಡ್ತಾರೆ ಕಣ ಹಾಗಾಗಿ ನಾವು ಕೇಳ್ತಾ ಇಲ್ಲ ಅಂತಕ್ಕಂತ ಹಾಗೆ ಕೋಚ್ ಹೇಳಿದ್ರು ಎಲ್ಲ ಉಡಾಪೆ ಉತ್ತರದಿ ಕೇಳಿಬಿಟ್ರೆ ಯಾಕೆ ರೀ ಕೆಲಸ ತೆಗೆದು ಅವರು ಕೇಳಿದ್ವಿ ಸರ್ ನಾವು ಇಲಾಖೆಯಲ್ಲಿ ಹೋಗಿ ಲೆಟರ್ಸ್ ಕೊಟ್ಟಿದ್ದೀವಿ ಆಯ್ತು ಅಲ್ಲಿಂದ ಇದುವರೆಗೂ 2021 ಸರಿಗ ಇದುವರೆಗೂ ಒಂದು ಇಕ್ವಿಪ್ಮೆಂಟ್ಸ್ ಬಂದಿಲ್ಲ ಸರ್ ಅಲ್ಲಿಗೆ ಪ್ರೋಗ್ರಾಮ್ ಮೂಲಕ ಯಾರು ಇದು ಸಂಬಂಧಪಟ್ಟ ವ್ಯಕ್ತಿಗಳು ಇಂಥವ್ರು ಜಿಮ್ನಾಸ್ಟಿಕ್ ಅಲ್ಲಿ ಹೆಸರು ಮಾಡಬೇಕು ಅಂತಿರೋರು ಪ್ರೋತ್ಸಾಹ ಕೊಡಿ ಐಟಮ್ಸ್ಗಳನ್ನ ಕೊಡಿಸಿ ಹೌದು ಸರ್ ಸರ್ ಅದಾದ ಮೇಲೆ ನಾವೊಂದು 7-8 ವರ್ಷ ನೋಡಿದೆ ಸರ್ ನಾನು ಏನೂ ಮಾಡೋಕ್ಕಾಗಿಲ್ಲ ಯಾಕಂತಂದ್ರೆ ನಮ್ಮ ತಂದೆ ತಾಯಿ ನಾವು ಸೇರ್ಬೇಕಂದ್ರೆ ಎಷ್ಟು ಕಷ್ಟ ಇತ್ತು ಅಂತಂದ್ರೆ ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತು ಸರ್ ನಾನು ಚಿಂತಾಮಣಿಯಿಂದ ಇಲ್ಲಿಗೆ ಬಂದು ಇಲ್ಲೇ ಒಂದು ರೂಮ್ ಮಾಡಿಕೊಂಡು ಉಳ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಏನು ಕಷ್ಟ ಇದೆ ಅದು ನನಗೆ ಕಷ್ಟಪಟ್ಟು ಅನ್ನೋ ಗೊತ್ತು ಸರ್ ಅದ್ರ ನೋವು ಏನಂತೇಳಿ ನಾವು ಇಲಾಖೆ ಕೇಳ್ಕೊಂಡು ಅದೇ ಇದು ಮಾಡಲಿಲ್ಲ ಅದಾದ ಮೇಲೆ ಸರ್ ನಾನು ಮೋಸ್ಟ್ ಫ್ರಂಟ್ ರೋಲ್ ಇನ್ನೇ 1 ಮಿನಿಟ್ ಅಂತ ಹೇಳ್ಬಿಟ್ಟು 1 ನಿಮಿಷದಲ್ಲಿ 62 ರೋಲ್ ಮಾಡಿದೆ ಸರ್ ಅದು ಬೇಸಿಕ್ ರೋಲ್ ಹೆಂಗೆ ಫ್ರಂಟ್ ಆಗಬೇಕು ಫ್ರಂಟ್ ಸರ್ ಫ್ರಂಟು ಈಗ ರೋಲ್ ಮಾಡ್ಕೊಂಡೇ ಹೋಗ್ತಾರೆ ಅದು 1 ಸೆಕೆಂಡು ಬ್ರೇಕ್ ಆಗಿಲ್ಲ ಬ್ರೇಕ್ ಆದರೆ ಅವರು ರೆಕಾರ್ಡ್ ಕನ್ಸಿಡರ್ ಮಾಡಲ್ಲ ಓಕೆ ಏನದು ಎಲ್ಲಿ ರೆಕಾರ್ಡ್ ಆಗಿದೆ ನಿಮ್ದು ಅದು ಅದಿದೆ ಸರ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಓಕೆ ಮೋಸ್ಟ್ ಫ್ರಂಟ್ ರೋಲ್ ಇನ್ನೇ 1 ಮಿನಿಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ದಾಖಲಾಯಿತು ಸರ್ ಒಂದು ಅದಾದ ಮೇಲೆ ಕಲಾಂ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನ ಪುರುಷರ ವಿಭಾಗದಲ್ಲಿ ಅದೇ ರೆಕಾರ್ಡ್ ಸಹ ಅದೇ ನನ್ನ ದಾಖಲೆ ಇದೆ ಸರ್ ವರ್ಲ್ಡ್ ರೆಕಾರ್ಡ್ ಲಿಸ್ಟ್ ಅಲ್ಲಿ ಓಕೆ ಅದಾದ ಮೇಲೆ ಮೋಸ್ಟ್ ಕಿಪ್ ಅಪ್ಸ್ ಇನ್ 1 ಮಿನಿಟ್ ಅಂತ ಹೇಳಿ ಅದರಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಅದು ಈಗ ಮಾಡೋದು ಸರ್ ಅದೊಂದಾಯ್ತು ಅದರಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ 30 ಆಯ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ 35 ಆಯ್ತು ದಾಖಲೆ ಮತ್ತೆ ಕಲಾಂ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನ ಪುರುಷರ ವಿಭಾಗದಲ್ಲಿ 39 ಆಯ್ತು ಸರ್ ಅದು ಅದಾದ ಮೇಲೆ ಮೋಸ್ಟ್ ಕಾರ್ಟ್ವಿಲ್ ಇನ್ನೇ 1 ಮಿನಿಟ್ ಅಂತ ಹೇಳಿ ಅದು 1 ನಿಮಿಷದಲ್ಲಿ 43 ಕಾರ್ಟ್ವಿಲ್ ನ ಮಾಡಿದೆ ಕಾರ್ಟ್ವಿಲ್ ಅಂದ್ರೆ ಏನು ಕಾರ್ಟ್ವಿಲ್ ಅಂತಂದ್ರೆ ಸೈಡ್ಗೆ ಚಿಕ್ಕ ಮಕ್ಕಳ ಲಾಗ ಹಾಕೋದು ಹೌದು ಸೈಡ್ಗೆ ಲಾಗ ಹಾಕೋದು ಪಲ್ಟಿ ಹಾಕೋದು ಉಲ್ಟಾ ಪಲ್ಟಿ ಹಾಕೋದು ನಮ್ಮ ಭಾಷೆನಲ್ಲಿ ಅದರಲ್ಲಿ 43 ಮಾಡಿದೆ ಅದರಲ್ಲಿ ಪುರುಷರ ವಿಭಾಗದಲ್ಲಿ ವರ್ಲ್ಡ್ ರೆಕಾರ್ಡ್ ಅಲ್ಲಿ ನಂದು ಕನ್ಸಿಡರ್ ಆಯ್ತು ಅದಾದ್ಮೇಲೆ ಮೋಸ್ಟ್ ಕಸಕ್ಸ್ ಕೊಡ್ಸಿ ಇನ್ನೇ 1 ಮಿನಿಟ್ ಅಂತ ಹೇಳಿ 2020 ನನಗೆ ಕಲಾಂಸ್ ಬುಕ್ ಆಫ್ ರೆಕಾರ್ಡ್ ನವರು ನನ್ನನ್ನು ಚೆನ್ನೈಗೆ ಕರೆಸಿ ಅಲ್ಲಿ ರೆಕಾರ್ಡ್ ಮಾಡಿಸಿದ್ರು ನಂದು ಅದು ವಿಶ್ವ ದಾಖಲೆ ಆಯ್ತು ತಮಿಳ್ನಾಡಲ್ಲಿ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ ಯಾರು ನಿಮ್ಗೆ ಗುರುತಿಲ್ವಾ ಇಲ್ಲ ಸರ್ ನಮ್ಮ ಕರ್ನಾಟಕದಲ್ಲಿ ಈ ರೆಕಾರ್ಡ್ಸ್ನೆಲ್ಲ ನೋಡಿ ಯಾರು ಗುರುಕುಲ ಕ್ರೀಡಾ ಕುಸುಮ ಅನ್ಕೋತೀನಿ ಅವ್ರು ಇನ್ನೂ ಸ್ಟೇಟ್ ಅವಾರ್ಡ್ ಒಂದು ಕೊಡ್ತಾ ಇದಾರೆ ಸರ್ ಈಗ ನನಗೆ ಇದನ್ನೆಲ್ಲ ನೋಡ್ಬಿಟ್ಟು ಅವರು ಅಲ್ಲ ಸಣ್ಣ ಪುಟ್ಟ ಸಂಸ್ಥೆಗಳು ಕೊಡುವಂಥದ್ದು ಅವಾರ್ಡ್ಗೆ ಒಂದು ಬೆಲೆ ಇದೆ ಅದು ಬೇರೆ ವಿಚಾರ ಸರ್ಕಾರದವರು ಯಾಕಂದರೆ ಈ ಥರ ಪ್ರತಿಭೆಗಳಿಗೆ ಸರ್ಕಾರದಿಂದ ಏನಾದರೂ ಸವಲತ್ತುಗಳೋ ಸೌಲಭ್ಯಗಳೋ ಏನಾದರೂ ಒಂದು ಇಲ್ಲ ಸರ್ ನನಗೇನು ಕೊಡಲಿಲ್ಲ ಸರ್ ಇದೇ ನಮ್ಮ ಏನು ಕಂಠೀರವ ಸ್ಟೇಡಿಯಂನಲ್ಲಿ ನಿಂದು ಏನೇನು ಮಾಡಿದೆಯಪ್ಪ ನೀನು ತೊಗೊಂಡು ಬಾ ಅಂಥೇಳಿ ನಾನು 2019 ಕೊಟ್ಟಿರ್ತಕ್ಕಂಥ ಫೈಲ್ ಅದು ಏನಾಯಿತೋ ಗೊತ್ತಿಲ್ಲ ಸರ್ ಅಲ್ಲಿ ಶಶಿಕಲಾ ಮೇಡಮ್ ಅಂತ ಇದ್ರು ಇನ್ನೊಬ್ಬ ಅಧಿಕಾರಿ ಇದ್ರು ಅವ್ರನ್ನ ಕೇಳಿದೆ ನಾನು ಏನಾಗಿದೆ ಮೇಡಮ್ ಇನ್ನೊಂದು ಮೀಟಿಂಗ್ ಇದೆಯಪ್ಪ ಇನ್ನೊಂದು ಮೀಟಿಂಗ್ ಆದಮೇಲೆ ನೋಡೋಣ 2019-20 ಬಿಡಿ ಏನಕ್ಕೆ ಅಂದರೆ ಕರೋನಾ ಬಂದಿದ್ದರಿಂದ ಕೋವಿಡ್ ಬಂದಿದ್ದರಿಂದ 2019-20-21 ಮಾಡಿರುವಂಥ ಫೈಲ್ಗಳು ಅದಕ್ಕಿಟ್ಟಂಥ ಬಜೆಟ್ಗಳು ಯಾವುದು ಮೋಸ್ಟ್ಲಿ ಇರಲ್ಲ ನನಗೆ ಗೊತ್ತಿರೋ ಪ್ರಕಾರ ಇರಲಿ ಯಾಕಂದರೆ 2019 ಬೇಕಾದ 9 ವರ್ಷ ಟೈಮ್ ಇತ್ತು ಅವಾಗ ಮಾಡ್ಬೋದಾಗಿತ್ತು ಇದೊಂದು ಕಾರಣ ಹೇಳ್ಕೊಂಡು ಕೂತ್ಕೊಳ್ತಾರೆ ಅಷ್ಟೇ ನಮ್ಮನವರು ಕಾರಣ ಹೇಳ್ಕೊಂಡು ಈ ಕೋವಿಡ್ ಬಂತು ಅದಕ್ಕೆ ನಾವು ಬಂದಿಲ್ಲ ಅದಕ್ಕೆ ಫಂಡ್ ಇಲ್ಲ ಅಂತೆಲ್ಲ ಹೇಳ್ಬೋದಷ್ಟೇ ಅದು ಇವಾಗಿನ ಉತ್ತರ ಆರಿಕೆಯ ಉತ್ತರ ಅಷ್ಟೇನೆ ನೀವು ಈ ಸಾಧನೆ ಮಾಡಿದ್ದೀವಿ ಅವಾಗ ನೀವು ಸರ್ ಇದು ನನ್ನ ಸಾಧನೆ ಆಗಿದೆ ನಾನು 2011 ನಾನು ನ್ಯಾಷನಲ್ಗೆ ಹೋಗಿದ್ದೆ ಸರ್ ಓಕೆ ಅಲ್ಲಿಂದ ನಮ್ಗೆ ಇಕ್ವಿಪ್ಮೆಂಟ್ಸ್ ಕೊರತೆ ಇದೆ ಅಂತ ನಾವು ಎವ್ರಿ ಇಯರ್ ಕೇಳ್ಕೊಂಡು ಬರ್ತಾ ಇದ್ದೀವಿ ಅವಾಗಿಂದ ಏನಾಗಿತ್ತು ಏನು ಚೇಂಜಸ್ ಆಗಲಿಲ್ಲ ಸರ್ ನೀವು ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ರಲ್ಲ ಅದರಲ್ಲಿ ಯಾವ ವರ್ಷ ಮಾಡಿದ್ದೀವಿ 2019-20-20 9 ದಾಖಲೆಗಳನ್ನು ಮಾಡಿದೆ ಸರ್ ಒಟ್ಟಾಗಿ ಅದರಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಿಂದ 3 ದಾಖಲೆ ಆಯಿತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಿಂದ 1 ದಾಖಲೆ ಆಯಿತು ಮತ್ತು ನನ್ನ ಈ ರೆಕಾರ್ಡ್ಸ್ನೆಲ್ಲ ನೋಡಿ ಅವರು ನನ್ನ ಅಚೀವ್ಮೆಂಟ್ಸ್ನೆಲ್ಲ ನೋಡಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಿಂದ ಗ್ರ್ಯಾಂಡ್ ಮಾಸ್ಟರ್ ಅನ್ನೋ ಒಂದು ಸರ್ಟಿಫಿಕೇಟ್ ಕೊಟ್ಟರು ಸರ್ ನನಗೆ ನೋಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲೂ ಪ್ರೋತ್ಸಾಹ ಇಲ್ಲ ಎಲ್ಲೂ ಸವಲತ್ತುಗಳಿಲ್ಲ ಎಲ್ಲೂ ಸೌಲಭ್ಯಗಳಿಲ್ಲ ಆದರೂ ಕೂಡ ಪ್ರತಿಭಾನ್ವಿತರು ಎಲ್ಲಿದ್ರೂ ಅವ್ರ ಪ್ರತಿಭೆಗಳನ್ನ ತೋರಿಸ್ತಾರೆ ಅನ್ನಕ್ಕೆ
ಬಾಲಚಂದ್ರ ಅವರು ಸಾಕ್ಷಿ. ಓಕೆ ಬಾಲಚಂದ್ರ ಅವರು ಇದೇ ರೀತಿ ಏನಂತಂದ್ರೆ ಒಂದು ನಂತರ ಹಳ್ಳಿಗಾಡಿನ ಪ್ರತಿಭೆ ಸರ್ ಎಷ್ಟೋ ಜನ ಸರ್ ನಾನು ನೋಡಿದಾಗಲೇ ಈ 10 ವರ್ಷದಲ್ಲಿ ಸುಮಾರು ಒಂದು 50 ರಿಂದ 100 ಜನ ನೋಡಿರ್ತೀನಿ ಸರ್ ಅಲ್ಲಿ ಬಿಟ್ಟು ಹೋಗಿರ್ತಕ್ಕಂತವರು ಅವನು ನಂತರ ಒಬ್ಬ ನ್ಯಾಷನಲ್ ಪ್ಲೇಯರ್ ನಾವು ಕೇಳಿದ್ರೆ ಇಲ್ಲಿನ ಸವಾಸನೆ ಬೇಡ ಈ ಗೇಮೇ ಬೇಡ ಅಂತ ಎಷ್ಟೋ ಜನ ಬಿಟ್ಟು ಚೇಂಜ್ ಹೋಗ್ಬಿಟ್ಟಿದ್ದಾರೆ ಸರ್ ಹಳ್ಳಿಗಾಡಿನ ಪ್ರತಿಭೆಗಳು ಯಾಕೆ ಮಾಯವಾಗ್ತಾ ಇದೆ ಅಂತಂದ್ರೆ ಇದೊಂದು ಮೂಲ ಕಾರಣ ಸರ್ ಇಲ್ಲಿ ಇಲ್ಲಿ ಇರ್ತಕ್ಕಂತ ವ್ಯವಸ್ಥೆ ಹೇಗಿದೆ ಅಂತ ಸರ್ 10 ವರ್ಷದಿಂದ ಅಲ್ಲಿ ಇರ್ತಕ್ಕಂತ ಒಬ್ಬ ಕೋಚ್ ನನಗೆ ಒಂದೇ ಒಂದು ದಿವಸ ಬಂದು ನೀನು ಈ ತರದ ಮಾಡೋ ಅಂತ ಹೇಳಿಬಿಟ್ಟು ನಾನು ಗೈಡೆನ್ಸ್ ಕೊಟ್ಟಿಲ್ಲ ಸರ್ ಕಾಸು ಕೊಟ್ಟಿರಲಿಲ್ಲ ನೀವು ಹೌದು ಕೊಟ್ಟಿರಲಿಲ್ಲ ಸರ್ ಶೇರ್ದಾಗ ಮಾತ್ರ ನಾನು ಕೊಟ್ಟಿದ್ದೆ ಅಷ್ಟೇ ಸರ್ ನೀವು ಪ್ರತಿ ತಿಂಗಳು 5000 3000 4000 ಕಾರ್ಡ್ ಕೊಡ್ತಾರೆ ನೀವು ಟೀಚ್ ಮಾಡ್ತಾರೆ ಇಲ್ಲಂದ್ರೆ ಅವರು ಟೀಚ್ ಮಾಡಲ್ಲ ನಾನು ನೋಡಿದೀನಿ ವ್ಯವಸ್ಥೆಯಲ್ಲಿ ನಿಮ್ಮ ಮನೆಯಲ್ಲಿ ಹೆಂಗಿತ್ತು ವ್ಯವಸ್ಥೆ ಸರ್ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಾವು ಸುಮಾರು ಜನ ನಮ್ಮ ತಾಯಿ ಏನಂತ ಹೇಳಿದಂತ ನಮ್ಮ ಒಂದೇನ ಅಂತ ನನಗೆ ಬೆನ್ನೆಲುಬು ಆಗಿದ್ದು ನಮ್ಮ ತಾಯಿ 4 ಜನ ಅಣ್ಣಂದ್ರು ಸರ್ ನಮ್ಮ ತಾಯಿ ಯಾಕಂತಂದ್ರೆ ಈಗ ನಾನು ಎಲ್ಲ ನಮ್ಮ ತಾಯಿಗೆ ನೋಡ್ತಾ ಇರತಕ್ಕಂತ ವೀಕ್ಷಕರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಮಕ್ಕಳನ್ನ ನೀವು ನಂಬಿ ಯಾಕಂತಂದ್ರೆ ಇವತ್ತು ಮನೆ ನನಗೊಂದು MLA ಮತ್ತೆ ಇವರು ಕರೆಸ್ಬಿಟ್ಟು ಸನ್ಮಾನ ಮಾಡಿದ್ರು ಸರ್ ಸನ್ಮಾನ ಮಾಡಿ ನಮ್ಮ ತಾಯಿ ಅವ್ರಿಗೆ ಎಲ್ಲರಿಗೂ ಖುಷಿ ಆಯ್ತು ಯಾಕಂತಂದ್ರೆ ಇಷ್ಟೆಲ್ಲ ನಾನು ಅಚೀವ್ಮೆಂಟ್ಸ್ ಮಾಡಿರೋದಕ್ಕೋಸ್ಕರ ಇವತ್ತು ಏನು ಅಚೀವ್ಮೆಂಟ್ಸ್ ಮಾಡಾದ ಮೇಲೆ ಗುರುತಿಸಿದ್ರು ನನ್ನ ಇಲ್ಲ ಈ ಸಂದರ್ಭದಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಸಾಧನೆ ಮಾಡಾದ ಮೇಲೆ ಬೆನ್ನು ತಟ್ಟೋ 1000 ಕೈಗಳಿಗಿಂತ ಸಾಧನೆ ಮಾಡೋಕೆ ಹೋಗೋ ಟೈಮಲ್ಲಿ ನೀಡಿದ ಸಹಾಯ ಆಸ್ತಾನೆ ಮೇಲೂ ಆಗ ಅಂದಾಗ ನನಗೆ ಜ್ಞಾಪಕ ಬರ್ತದೋ ನನ್ನ ಬೆನ್ನಿಂದೆ ಆಗಿದ್ದು ನಮ್ಮ ತಾಯಿ ಮತ್ತು ನಮ್ಮ ಅಣ್ಣ ರಾಮಸ್ವಾಮಿ ನಾಗಭೂಷಣ್ಣು ಮಹನೇ ಮೂರ್ತಿ ಜನಾರ್ದನ್ ಮೂರ್ತಿ ಅಂತ ಇವರು 4 ಜನನ ಹೇಳಿದ್ರು 20 ವರ್ಷ ನನಗೆ ವಯಸ್ಸಾಗ ಸರ್ ಆಗ ನನ್ನ ಬೆನ್ನಿಂದೆ ಇದ್ದಿದ್ದೆ ನಮ್ಮ ತಾಯಿ ನಮ್ಮ ಅಣ್ಣ ಅಂದ್ರೆ 4 ಜನ ಸರ್ ನನಗೆ ನನ್ನ ಬೆನ್ನಿಂದೆ ಇದ್ದಿದ್ದೆ ನಮ್ಮ ತಾಯಿ ನಮ್ಮ ಅಣ್ಣ ಅಂದ್ರೆ 4 ಜನ ಸರ್ ನನಗೆ ಅವರು ನನ್ನನ್ನು ಸುಮಾರು ವರ್ಷ ತಡ್ಕೊಂಡ್ರು ಸರ್ ಎಲ್ಲ ಕೇಳಿದ್ರು ನಿಮ್ಮೊಂದು BA ಕಂಪ್ಲೀಟ್ ಆಯಿತು ಏನಾದರೂ ಕೆಲಸಕ್ಕೆ ಹೋಗ್ಬೋದಲ್ವಾ ಕೆಲಸ ಮಾಡ್ಬೋದಲ್ವಾ ಅಂತಂದಾಗ ಅವ್ರು ಒಂದೇ ಮಾತು ಹೇಳಿದ್ದು ನಮ್ಮ ಹುಡುಗನ ಮೇಲೆ ನನಗೆ ನಂಬಿಕೆ ಇದೆ ನಮ್ಮ ತಾಯಿನೂ ಅದೇ ಥರ ಹೇಳಿದ್ರು ಅವನೇನಾದರೂ ಮಾಡೇ ಮಾಡ್ತಾನೆ ರಾಜ್ಯ ಹಾಗೂ ದೇಶಕ್ಕೆ ಹೆಸರನ್ನು ತರ್ತಾನೆ ಅಂತಂದರು ಇವತ್ತಿನ ದಿನಗಳಲ್ಲಿ ಅವ್ರು ಖುಷಿ ಪಡ್ತಾರೆ ಸರ್ ನನ್ನ ಅಚೀವ್ಮೆಂಟ್ಸ್ನೆಲ್ಲ ನೋಡಿ ಓಕೆ ಕೆಲಸ ಏನು ಮಾಡ್ತಾ ಇದ್ದೀವಿ ನೀವು ಸರ್ ಈಗ ನಮ್ಮದು ಏನು ಈಗ ನಮ್ಮ ಹೊಲದಲ್ಲಿ ಒಂದು ರಾಗಿ ಇಟ್ಟಿದ್ದೆ ಸರ್ ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆಗಿತ್ತು ರೈತ ಕುಟುಂಬದವರು ಹಿಂದೇನು ಅಷ್ಟೇ ಈಗಲೂ ಅಷ್ಟೇ ಮುಂದಕ್ಕೂ ಅಷ್ಟೇ ನಾವು ಏನೇ ಇದಾಗಿ ಏನೇ ಅಚೀವ್ಮೆಂಟ್ಸ್ ಮಾಡಿದ್ರು ನಮ್ಮದು ವ್ಯವಸಾಯನೇ ಸರ್ ನಮ್ಮೂರಲ್ಲಿ ಬೇಡ ವ್ಯವಸಾಯನೇ ಮಾಡೋದು ಡಿಸೈಡ್ ಇಲ್ಲ ಇದು ಎಲ್ಲಿ ಸರ್ ಇಲ್ಲಿನ ವ್ಯವಸ್ಥೆ ನೋಡಿ ಕೋಚಿಗೆ ಏನೋ ಇದರಲ್ಲಿ ಸಾಧನೆ ಮಾಡೋಣ ಅಂತ ಬಂದರೆ ಇಲ್ಲಿ ಈ ರೀತಿ ಒಂದು ಅಡ್ಗಲ್ ಹಾಕೋದ್ರಿ ಇಲ್ಲಿ ಹಂಗಾಗಿ ನಾವು ಒಂದು ವ್ಯವಸಾಯ ಮಾಡಿಕೊಂಡು ಇದು ಮಾಡ್ಕೊಂಡೆ ಇದೀವಿ ಸರ್ ಊರ್ ಕಡೆ ನಾಗದೇನಹಳ್ಳಿ ಅಂತ ಹೇಳ್ಬೋದು ಹಾಗಂತ ನಿಂದ ಸಾಧನೆನ ಮರಿಬೇಡ ನಿಲ್ಲಿಸ್ಬೇಡ ಈ ಸಾಧನೆ ಮಾಡೋವಾಗ ಬೇಜಾನ್ ಕಷ್ಟಗಳು ಬರುತ್ತೆ ಬೇಜಾನ್ ಜನ ನಮ್ಮ ಕಾಲು ಎಳಿತಾರೆ ಆದರೆ ನಾವು ನಿಲ್ಕೂಡ್ದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋ 32 ವರ್ಷ ವಯಸ್ಸಾಗ್ತಾ ಇದೆ ಹೌದು ಸರ್ ಮದುವೆ ಆಯ್ತಾ ಇಲ್ಲ ಸರ್ ಇನ್ನೂ ಆಗಿಲ್ಲ ಮದುವೆ ಆಗಿಲ್ಲ ಟ್ರೈನಿಂಗ್ ಕರೆಕ್ಟಾಗಿ ಆಗಲಿಲ್ಲ ಆಗ್ತಾ ಇಲ್ಲ ಇದರಲ್ಲೂ ರಾಗಿ ಬೆಳೆಯೋಕ್ಕೆ ಮಳೆನೂ ಕರೆಕ್ಟಾಗಿಲ್ಲ ಬೋರ್ವೆಲಲ್ಲಿ ನೀರಿಲ್ಲ ಆದರೂ ಕೂಡ ಜೀವನ ಮಾಡಬೇಕು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ನೀವು ಅಲ್ಲ 32 ವರ್ಷ ಆಗೋಯ್ತು ನೀನು ಏನು ಮಾಡ್ತೀರಾ ಅಂತ ಇವಾಗ ಡಿಸೈಡ್ ಮಾಡಿದ್ರೆ ಅಷ್ಟೇ ಆಗೋದು ಯಾಕಂದರೆ ನಿಮ್ಮ ಹತ್ರ ವಿಷನ್ ಎಲ್ಲ ನಾನು ಹೇಳಿದ್ನಲ್ಲ ಒಬ್ಬರು ಅಥ್ಲೆಟಿಕ್ಸ್ ಆಗಬೇಕು ಅಂದರೆ 3ನೇ ಕ್ಲಾಸ್ 4ನೇ ಕ್ಲಾಸಿಂದ ಒಂದು ವಿಷನ್ ಕೊಡಬೇಕು ವಿಷನ್ ಕೊಡೋರು ಯಾರು ಇಲ್ಲ ನಿಮಗೆ ಹೌದು ಇರಲಿಲ್ಲ ಸರ್ ಯಾರೂ ಇಲ್ಲ ಏ ಅಥ್ಲೆಟಿಕ್ಸ್ ಅವ್ರು ಒಂದು ಚಿನ್ನ ಬಂದಿಲ್ಲ ನಮಗೆ ಇವತ್ತು ಯಾರು ನಿಂತ್ಕೊಳ್ಳೋಕ್ಕಾಗಿಲ್ಲ ಅವ್ರು ಚೈನಾದವ್ರ ಮುಂದೆ ನಾವು ನಿಂತ್ಕೊಳ್ಳೋಕ್ಕಾಗತ್ತೇನ್ರಿ ಕೆಲಸ ಎಲ್ಲ ಹೋಗಪ್ಪ ಟೈಮ್ ವೇಸ್ಟ್ ಮಾಡಬೇಡ ಅಂತಾರೆ ಮಾತು ಫಸ್ಟಿಂಗ್ ಬಂದ್ಬಿಡುತ್ತೆ ಹೌದು ನಾವು ಟ್ರೈನಿಂಗೇ ಮಾಡಲ್ಲ ಅದರಿಂದ ಒಂದು ಕಷ್ಟ ಇರಲ್ಲ ಅದಕ್ಕೊಂದು ಪ್ರಾಕ್ಟೀಸ್ ಇರಲ್ಲ ಸೌಲಭ್ಯಗಳ ಕೊರತೆ ಇರುತ್ತೆ ಹೌದು ಇದೇ ಸರ್ ಖಂಡಿತ ಸೌಲಭ್ಯ ಇಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಇವತ್ತು ನೋಡ್ಬೋದು ನೀವು ಆ ಏನು ರೋಮನ್ ರಿಂಗ್ಸ್ ಆಗಲಿ ಐ ಬಾರ್ ಆಗಲಿ ಪ್ಯಾರ್ಲರ್ ಬಾರ್ಸ್ ಆಗಲಿ ಟ್ರಾಂಪಲಿನ್ ಆಚೆ ಕೊಳಿತಾ ಇದೆ ಸರ್ 3 ವರ್ಷ ಆಯಿತು ತಂದು ಏನಕ್ಕೆ ಆಚೆ ಹಾಕಿದ್ದಾರೆ ಮಾಡ್ಸೋಕ್ಕೆ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಅದಕ್ಕೆ ಒಂದು ಹಾಲ್ಕ್ ಸರಿಯಾಗಿನೂ ಸಹ ಕಟ್ಕೊಟ್ಟಿಲ್ಲ ಇದಕ್ಕೆ ಕಾರಣ ಏನಂತ ನಾವು ಕೋಚಿನ ಕೇಳಿದ್ರೆ ಇಲಾಖೆಯವರು ಅಂತ ಅವ್ರನ್ನ ಕೇಳ್ತಾರೆ ಅವ್ರನ್ನ ಕೇಳಿದ್ರೆ ಗೌರ್ಮೆಂಟು ಅಂತ ಹೇಳ್ತಾರೆ ನಾವಿನ್ ಯಾರನ್ನ ಸರ್ ಕೇಳಿದಲ್ಲಿ ಇಲಾಖೆಗೂ ಎಷ್ಟೋ ಲೆಟರ್ಸ್ ಕೊಟ್ಟಿದ್ದೀವಿ ಅಲ್ಲಿ ಎಕ್ವಿಪ್ಮೆಂಟ್ ಬಂದಿದೆ ಫಿಟ್ ಮಾಡೋರು ಯಾರಿಲ್ಲ ಇಕ್ವಿಪ್ಮೆಂಟ್ಸ್ ಕೊಳಿತಾ ಇದೆ ಸರ್ 3 ವರ್ಷದಿಂದ ಬಂದಿರತಕ್ಕಂಥ ಒಂದು ಇಕ್ವಿಪ್ಮೆಂಟ್ಸು ಟ್ರಾಂಪಲಿನ್ನು ಅದು ಆಚೆ ಕೊಳಿತಾ ಇದೆ ಅಯ್ಯೋ ಅದಕ್ಕೆ ಮಾಡಿಸೋರೇ ಇಲ್ಲ ಅದನ್ನ ಇಲ್ಲಿ ತನಕ ಕರ್ನಾಟಕದಿಂದ ಯಾರು ಅಥ್ಲೆಟಿಕ್ಸ್ ಅವರು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಹೋಗಿರೋದು ಯಾರು ಇದಾರ ಇಲ್ಲ ಸರ್ ಇಲ್ಲಿ ನಮ್ಮ ಸ್ಟೇಡಿಯಂನಲ್ಲಿ ಇಂದ ಯಾರು ಹೋಗೇ ಇಲ್ಲ ಸರ್ ಇದುವರೆಗೂ ಒಂದು ನ್ಯಾಷನಲ್ ಮೆಡಲ್ ತಗೊಂಬರೋ ಕಾರಣ ಸಾಧ್ಯ ಆಗಿದೆ ಕರ್ನಾಟಕದಿಂದ ಆಗಿದೆ ಸರ್ ಮೈಸೂರಿಂದ ಕೆಲವರು ಮೆಡಲ್ಸ್ ನ ಮಾಡಿದ್ದಾರೆ ಒಂದು ಲೈಫಲ್ಲಿ 2 ತರ ಜನಗಳು ಒಂದು ನಾವು ಕಲಿಬೇಕು ಅನ್ಕೊಳ್ತೀವಿ ಕಲಿಯಕ್ಕಾಗಲ್ಲ ನಾವು ಕಲ್ತಿರೋದನ್ನ ಗುರುಗಳಾಗಿ ಬೇರೆಯವ್ರಿಗೆ ಅಭ್ಯಾಸ ಮಾಡಿಸ್ಬೋದು ಹೌದು ಸರ್ ಹೌದು ಈಗ ಕೆಲವು ಸರಿ ನಮ್ಮ ಜೀವನ ಹೋಯಿತು ಆಯ್ತು ನಮ್ಮ ಜೀವನ ಆಯ್ತಪ್ಪ ಏನೋ ಆಕ್ಸಿಡೆಂಟ್ ಆಯಿತು ಕಾಲು ಮುರಿದೋಯ್ತು ನಾನು ಮಾಡೋಕ್ಕಾಗಲ್ಲ ಅಥವಾ ಇನ್ನೇನೋ ಆಯಿತು ಇನ್ನೇನೋ ಮಾಡೋಕ್ಕಾಗಲ್ಲ ಅಂದಾಗ
ನಾವು ನಿಂತ್ಕೊಂಡು ನಮ್ಮ ಮುಂದೆ ನಮ್ಮ ಮಕ್ಕಳನ್ನ ಬೆಳೆಸಬಹುದು ನಮ್ಮ ಶಿಷ್ಯಂದ್ರನ್ನ ಬೆಳೆಸಬಹುದು ಅವರನ್ನ ಚಾಲೆಂಜ್ ಮಾಡ್ತಾ ಇರಬಹುದು ಇವತ್ತು ಈ ಒಂದು ಒಂದಷ್ಟು ಕೋಚ್ಗಳ ಜೀವನ ಚರಿತ್ರೆಗಳನ್ನು ನೋಡಿದಾಗ ಏನಕ್ಕೆ ಅವರು ಕೋಚ್ ಆದ್ರು ಅಂತ ಕೇಳ್ಕೊಂಡು ಬನ್ನಿ ಅವರು ಹೇಳ್ತಾರೆ ನನಗೆ ಹಿಂಗ ಆಗೋಯ್ತು ಸರ್ ನನ್ನ ಸೊಂಟ ಪ್ರಾಬ್ಲಮ್ ಆಯ್ತು ನಾನು ನಡೆಯಕ ಆಗ್ತಾ ಇರಲಿಲ್ಲ ನಾನು ಕೋಚ್ ಆಗಬೇಕು ಅಂತ ಡಿಸೈಡ್ ಮಾಡಿದೆ ಇಂತವರನ್ನ ಗೆಲ್ಲಿಸ್ತೆ ಅಂತಾರೆ ಆ ಸ್ಥಾನ ತಗೊಳ್ಳಿ ನೀವು ಎಲ್ಲ ಆಗೋಗಿಲ್ಲ ನಿಮ್ಮತ್ರ ಬೇಕಾದಷ್ಟು ಟೈಮ್ ಇದೆ ನಿಮಗೆ ಸರ್ ನಾನು ಮಾಡಿರಂದ್ರು ಪರವಾಗಿಲ್ಲ ನನ್ನ ಶಿಷ್ಯರು ಮಾಡ್ತಾರೆ ನಾನು ಟ್ರೈನ್ ಮಾಡಿರೋರನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಬರ್ತಾರಲ್ಲ ಅವರು ನಿಜವಾದ ಕೋಚ್ ಆಗ್ತಾರೆ ಹೌದು ಸರ್ ಇಲ್ಲ ನಾನು ಈ ಕೋಚಿಂಗ್ ಅನ್ನು ಮಾಡ್ತೇನೆ ಅದರ ಜೊತೆಗೆ ಬೇರೆ ಯಾವುದಾದರೂ ಒಂದು ಗೇಮ್ ಇಟ್ಕೊಂಡು ನಮ್ಮ ರಾಜ್ಯ ಹಾಗೂ ದೇಶಕ್ಕೆ ಒಂದು ಕೀರ್ತಿ ತರತಕ್ಕಂತ ಮೆಡಲ್ ಏನು ಈಗ ಒಲಿಂಪಿಕ್ ಅಲ್ಲಿ ನಮ್ಮ ಇದರಲ್ಲಿ 7 ಮೆಡಲ್ ನ ತಂದ್ರು ಮುಂಬರುವ ದಿನಗಳಲ್ಲಿ ಡೆಫಿನೆಟ್ ಆಗಿ ಸರ್ ನಾನು ಇದೇ ಈ ಗೇಮ್ ಬಿಡಿ ಇನ್ನೇ 3 ವರ್ಷ ಇದು ಮುಗೀತು ಇನ್ನು ಬೇರೆ ಗೇಮ್ಸ್ ಇದೆ ಬೇರೆ ಗೇಮ್ಸ್ ಗಳಲ್ಲಿ ನನ್ನ ಸಾಧನೆನ ಮಾಡಿ ಡೆಫಿನೆಟ್ ಆಗಿ ಸರ್ 20 ವರ್ಷ ನಿಮಗೆ ಗೊತ್ತಾಗಿದೆ ಹೌದು ಹೌದು 20 ವರ್ಷ ಆದಮೇಲೆ ಸ್ಟೇಡಿಯಂ ಅಲ್ಲಿ ಏನಿದೆ ಅದರ ತಾಕತ್ತು ಏನು ಅದರ ಉದ್ದ ಅಗಲ ಏನು ಇಲ್ಲಿ ಮಾಡಕಾಗದೆ ಇಷ್ಟು ಬಿಟ್ಟಾಕಿ ನಿಮಗೆ ಗೊತ್ತಾಗಿದೆ ಗೊತ್ತಾಯ್ತು ಹೌದು ಇದು ಜಿಮ್ನಾಸ್ಟಿಕ್ ಅಲ್ಲಿ ಸರ್ ಮಾಡಕ್ಕೆ ಈಗ ಇಲ್ಲಿ ನನಗೆ ತುಂಬಾ ಅನಾನುಕೂಲ ಆಯ್ತು ಈಗ 32 ವರ್ಷ ಇನ್ನು 2 3 ವರ್ಷ ರಿಟೈರ್ಡ್ ಇನ್ನು 3 ವರ್ಷದಲ್ಲಿ ನಾವು ಏನು ಮಾಡಕ ಹೆಚ್ಚು ಕಡಿಮೆ ರಿಟೈರ್ಡ್ ಬಿಡಿ ರಿಟೈರ್ಡ್ ಇನ್ನು 2 3 ವರ್ಷ ತಿರುಗಾ ಟೈಮ್ ವೇಸ್ಟ್ ಮಾಡಬೇಡಿ 2 3 ವರ್ಷದಲ್ಲಿ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ನನ್ನ ಲೈಫ್ ಓಕೆ ಇಷ್ಟೇ ಆಗಿದ್ದು ಬೇರೆಯವರ ಲೈಫ್ ಅನ್ನು ಓಕೆ ಮಾಡೋ ತಾಕತ್ತು ದೇವರು ನಿಮ್ಮತ್ರ ಕೊಟ್ಟಿದ್ದಾನೆ ನಿಮ್ಮಲ್ಲಿ ಪ್ರತಿಭೆ ಇದೆ ಹೌದು ಇದೆ ಸರ್ ತಾಕತ್ತಿದೆ ಕಷ್ಟ ನಷ್ಟಗಳನ್ನ ನೋಡಿದಿರಿ ಹೌದು ಸರ್ ನೋಡಿ ಹುಡುಕ್ರಿ ಸಿಕ್ಕಾಪಡೆ ಪ್ರತಿಭೆಗಳು ಸಿಗ್ತಾರೆ ಎಂತೆಂತವರು ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ನಮ್ಮಲ್ಲಿ ಹೌದು ಸರ್ ಅವ್ರಿಗೆ ಅವಕಾಶಗಳಿಲ್ಲ ಯಾಕಂದ್ರೆ ಇವಾಗ ಸಾಮಾಜಿಕ ಜಾಲತಾಣಗಳು ಈ ಫೇಸ್ಬುಕ್ ಅಲ್ಲ ನೋಡಿದ್ರೆ ಯಾರ ಹುಡುಗ ಲಾಗ್ ಆಗ್ತಾ ಇರ್ತಾನೆ ಯಾವನ್ಗ ಅವನಿಗೆ ಏನು ಗೊತ್ತಿರಲ್ಲ ಇದು ಮಾಡಿದ್ರೆ ಇದೇನೋ ಮಾಡಬಹುದು ಅಂತ ಏನು ಗೊತ್ತಿರಲ್ಲ ಒಂದಷ್ಟು ಜನ ಕರ್ಕೊಂಬನ್ನಿ ಸಾಕಷ್ಟು ಜನನ ಟ್ರೈನ್ ಮಾಡಿ ಹೌದು ವರ್ಷಕ್ಕೆ 2 3 ಜನ ವಿನ್ ಮಾಡಿಸಿ ಅವಾಗ ನೋಡಿ ನೀವು ಅನ್ಸುತ್ತೆ ಎಸ್ ನಾನು ಹುಟ್ಟಿದ ಅವಾಗ ನೀವು ನಿಮ್ಮ ಅಮ್ಮನ ನೆನೆಸ್ಕೊಳ್ತಾ ಇದ್ದೀರಲ್ಲ ಹೌದು ಹೌದು ಸರ್ ನಮ್ಮ ಅದರ 100ರಷ್ಟು ವಿದ್ಯಾರ್ಥಿಗಳು ನಿಮ್ಮನ್ನು ನೆನೆಸ್ಕೊಳ್ತಾರೆ ಅವಾಗ ಏನು ಸಹಾಯ ಬೇಕು ಕೇಳಿ ಜನಗಳ ಹತ್ರ ಹೋಗೋಣ ಸರ್ ಈ ತರ ಒಂದು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ನಾನು ಈ ತರ ಒಂದು ಪ್ರತಿಷ್ಠಾನ ಮಾಡಿ ಟ್ರಸ್ಟ್ ಮಾಡಿ ಈ ತರ ಫ್ರೀ ಆಗಿ ಹುಡುಗರಿಗೆ ಈ ತರ ಮಾಡ್ತಾ ಇದ್ದೀನಿ ಅಂತ ಮಾಡಿ ಇಲ್ಲ ಖಂಡಿತ ಸರ್ ನಾನು ಇಲ್ಲಿ ನಾನು ಈ ಬೆಂಗಳೂರಲ್ಲಿ ಮಾಡಕ್ ಹೋಗಲ್ಲ ಸರ್ ನಾನು ನಮ್ಮ ಚಿಂತಾಮಣಿ ಹತ್ರ ಒಂದು ಇದರಲ್ಲಿ ನಾನು ಮಾಡೋಣ ಅಂತ ನಾನು ಪ್ಲಾನ್ ಮಾಡಿದ್ದೀನಿ ಸರ್ ಎಸ್ ಗುಡ್ ನೀವು ದಾಖಲೆ ಮಾಡಿದ್ದಕ್ಕೆ ನಿಮ್ಮ ಸಾಧನೆಯನ್ನ ಗುರುಸಿಲಿ ಕೂಡಿಸ್ಕೊಂಡಿದೀವಿ ಹೌದು ಬಾಲಚಂದ್ರ ಚಿಂತಾಮಣಿ ಇದ್ರೆ ಕೂಡಿಸ್ತಾ ಇರಲಿಲ್ಲ ಹೌದು ನೆಕ್ಸ್ಟ್ ನೀವು ನಿಮ್ಮ ಹುಡುಗರನ್ನ ಕರ್ಕೊಂಡು ಕೂಡಿಸ್ಕೋಬೇಕು ಸರ್ ಇವ್ ನಮ್ಮ ಹುಡುಗ ನಾನು ಹೇಳ್ಕೊಟ್ಟವನು ನೋಡಿ ಇವನು ಇಷ್ಟು ರೆಕಾರ್ಡ್ ಮಾಡಿದ್ದಾನೆ ನನ್ನ ರೆಕಾರ್ಡನ್ನು ಇವನು ಮುರಿದ ಅಂತ ಹೇಳಿದ್ದೀನ ನೀವು ಸಕ್ಸಸ್ಫುಲ್ ಕೋಚ್ ಆಗಿರ್ತೀರಾ ಹೌದು ಖಂಡಿತ ಸರ್ ಈ ಮಾತು ನಿಜವಾಗ್ಲೂ ಸತ್ಯ ಇಲ್ಲ ಮುಂಬರುವ ದಿನಗಳಲ್ಲಿ ನಂದು ಅದೇ ಪ್ಲಾನ್ ಇದೆ ಸರ್ ಅಷ್ಟೊಂದೆಲ್ಲ ಮುಂಬರುವ ದಿನಗಳು ಅಂತ 40 ವರ್ಷ ಇಲ್ಲ ಸರ್ ಈ 40 ವರ್ಷ ಆಗೋದ್ರೊಳಗೆ ಮುಂದಿನ ತಯಾರು ಮಾಡಿರಬೇಕು ಆಗ್ಲಿ ಸರ್ ಖಂಡಿತ ಸರ್ ಖಂಡಿತ ಮಾಡಿ ಸಕ್ಸಸ್ ಆಗುತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಂತಾಮಣಿಯ ಬಾಲಚಂದ್ರ ಅವರು ಬಂದಿದ್ದಾರೆ ಅವರು ಕೂಡ ಸಿಕ್ಕಾಪಟ್ಟೆ ಸಾಧನೆ ಮಾಡಿದ್ದಾರೆ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಸಾಕಷ್ಟು ರೆಕಾರ್ಡ್ ಗಳನ್ನ ಮಾಡಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ನಾನಂತೂ ನೋಡಿರ್ಲಿಲ್ಲಪ್ಪ ಇವಾಗಂತೂ ನೋಡೋ ಭಾಗ್ಯ ನಮಗೆ ನಿಮ್ ಇಬ್ಬರಿಗೂ ನೋಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ಅವರ ಸಾಧನೆಗಳನ್ನ ನೋಡಿದ್ವಿ ಇವರ ಕೆಲಸಗಳು ಇವರ ಸಾಧನೆಯ ಸರ್ಟಿಫಿಕೇಟ್ ಗಳಾಗಿರುತ್ತೆ ಇವರ ಇಷ್ಟಗಳು ಇವರ ಆಟಗಳಾಗಿರುತ್ತೆ ಏನಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವರಂತ ಕಮರಿ ಹೋಗುವಂತ ಸಾಕಷ್ಟು ಪ್ರತಿಭೆಗಳು ನಮ್ಮಲ್ಲಿದೆ ರೀ ನಾವು ಗುರ್ತು ಮಾಡೋದ್ರಲ್ಲಿ ತಪ್ಪಾಗ್ಬಿಟ್ಟಿದೆ ಎಷ್ಟೋ ಜನಕ್ಕೆ ಸುಮ್ಮನೆ ಏನೋ ಮಾಡ್ತಾ ಇರ್ತಾರೆ ಅದು ರೆಕಾರ್ಡ್ ಆಗುತ್ತೆ ಅಂತ ಗೊತ್ತಿಲ್ಲ ನಾನು ಯಾವ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಎಲ್ಲರ ಕಷ್ಟಗಳು ಅವರು ಸಾಧಿಸಿದ ಮೇಲೆ ನಮ್ಮ ಮುಖಕ್ಕೆ ಅವ್ರು ಸಾಧಕರ ಕಾಣ್ತಾರೆ ಅವ್ರು ಸಾಧನೆ ಮಾಡಬೇಕು ಅಂತ ಏನು ಜೀವನ ಮಾಡಿರಲ್ಲ ಯಾರು ಸಾಧನೆ ಮಾಡಬೇಕು ಅಂತ ಸಾಧನೆ ಮಾಡೋಕ್ಕಾಗಲ್ಲ ಅವರ ಕೆಲಸಗಳು ನಮಗೆ ಇಲ್ಲಿ ಸಾಧನೆಗಳ ಕಾಣ್ತವೆ ಎಸ್ ಬಾಲಚಂದ್ರ ಅವರೇ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ ಬೇರೆಯವರ ಲೈಫ್ ಅನ್ನ ಓಕೆ ಮಾಡಕ್ ಹೋಗ್ತಾ ಇದ್ದೀರಿ ಹೌದು ಸರ್ ನಿಮ್ಮ ಲೈಫ್ ಅನ್ನು ನಿಮ್ಮ ಸಾಧ್ಯವಾದಷ್ಟು ಮಟ್ಟಿಗೆ ಇರುವಂತ ಒಂದು ಇರುವಂತ ಸೌಲಭ್ಯಗಳಲ್ಲಿ ಸವಲತ್ತುಗಳಲ್ಲಿ ನಿಮ್ಮ ಪ್ರತಿಭೆನ ತೋರಿಸ್ಕೊಂಡು ಒಂದಷ್ಟು ಅವಾರ್ಡ್ಗಳನ್ನ ತಗೊಂಡಿದ್ದೀರಿ ಒಂದಷ್ಟು ಸಾಧನೆಗಳನ್ನ ಮಾಡಿದಿರಿ ನಿಮ್ಮನ್ನ ಕರೆಸಿ ಮಾತಾಡಿದ್ದು ನಿಮಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಮುಂಬರುವ ದಿನಗಳಲ್ಲಿ ನಿಮ್ಮ ಪಕ್ಕ ಅಷ್ಟು ಜನ ವಿದ್ಯಾರ್ಥಿಗಳು ನಿಂತಿರ್ಬೇಕು ಸರ್ ನೋಡಿ ಸರ್ ನಾನು ಮಾಡೋಕ್ಕಾಗಿಲ್ಲ ಈ ಹುಡುಗ 120 ಮಾಡ್ತಾನೆ ನೋಡಿ ಸರ್ ಈ ಹುಡುಗ ಮಾಡೋಕ್ಕಾಗಿಲ್ಲ 200 ಮಾಡ್ತಾನೆ ಅಂತ ಹೇಳಿದ್ದೀನ ನೀವು ಸಕ್ಸಸ್ ಕಾಣ್ತೀರಿ ನಿಮ್ಮ ಲೈಫ್ ಅಲ್ಲ 100ಾರು ಜನರ ಗ್ರಾಮೀಣ ಕ್ರೀಡೆಗಳ ಮತ್ತು ಕ್ರೀಡಾಪಟುಗಳ ಲೈಫ್ ಅನ್ನ ಓಕೆ ಮಾಡಿರ್ತೀರಿ ಬಾಲಚಂದ್ರ ಅವರೇ
ಕಾರ್ಯಕ್ರಮ ಬಹಳ ಖುಷಿ ಆಯ್ತು ಕಡೆದಾಗಿ ಏನು ಹೇಳಬೇಕು ಅಂತ ಇದ್ರೆ ಹೇಳಿ ಸರ್ ಇಲ್ಲ ಏನೋ ಈ ಒಂದು ಲೈಫ್ ಓಕೆ ಕಾರ್ಯಕ್ರಮ ನೋಡ್ತಾ ಇರತಕ್ಕಂತ ವೀಕ್ಷಕರಿಗೂ ನಾನು ಏನಂತಂದ್ರೆ ಇಲ್ಲಿ ಹಲವಾರು ರೀತಿಯಲ್ಲಿ ಒಂದು ಸಾಧನೆಗಳನ್ನು ಮಾಡಿರತಕ್ಕಂತವರಿಗೆ ಒಂದು ವೇದಿಕೆನ ಕಲ್ಪಿಸಿಕೊಟ್ಟಿರತಕ್ಕಂತ ಲೈಫ್ ಓಕೆ ಹಾಗೂ ಸಿರಿಗನ್ನಡ ಚಾನೆಲ್ ಅವರಿಗೂ ಮತ್ತು ನಿಮಗೂ ಮುರಳಿ ಸರ್ಗೋ ವೆಂಕಟ್ ಸರ್ಗೋ ಇಲ್ಲಿ ಇರತಕ್ಕಂಥ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ಏನಂತಂತಂದರೆ ಇಲ್ಲಿ ಈ ಥರ ಒಂದು ಚಾನೆಲ್ಗಳನ್ನ ನಮ್ಮ ಜನ ಯಾವ ರೀತಿ ಆಶೀರ್ವದಿಸ್ತಾ ಇದ್ದಾರೆ, ಯಾವ ರೀತಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅಂತಂದರೆ ನಾನೊಬ್ಬ ಕನ್ನಡಿಗನಾಗಿ ನಾನು ಹೇಳ್ತೀನಿ. ಕರ್ನಾಟಕದಲ್ಲಿ ಕನ್ನಡಿ ಅಂತ ಕನ್ನಡ, ಕನ್ನಡದ ಮಹತ್ವ ತಿಳಿಯದೆ ಆಗಬೇಡ ನೀ ಮೂಢ. ಮಾತೃಭಾಷೆಗಾಗಿ ನಿನ್ನ ಪ್ರಾಣವನ್ನೂ ಕೊಡಲು ಅಂಜಬೇಡ, ಆದರೆ ಅನ್ಯ ಭಾಷೆಯನ್ನು ಎಂದಿಗೂ ತಿರಸ್ಕಾರ ಮಾಡಬೇಡ. ಕರ್ನಾಟಕದ ವಾಹಿನಿಗಳಲ್ಲಿ ಮೊದಲ ಸ್ಥಾನದಲ್ಲಿ ಜನರ ಆಶೀರ್ವಾದದೊಂದಿಗೆ ಬೆಂಬಲದೊಂದಿಗೆ ಮುನ್ನುಗ್ಗಲು ಹೊರಟಿದೆ ನಮ್ಮ ಈ ಸಿರಿಗನ್ನಡ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಗಿಫ್ಟ್ ಐಬ್ರೈಟ್ ಅವರು ನಿಮ್ಗೆ ಕೊಡೋಕೆ ಹೇಳಿದ್ದಾರೆ, ನಿಮಗೆ ಕೊಡ್ತಾ ಇದೀವಿ. ಏನಕ್ಕೆ ಅಂದರೆ ಇದು ರೀಚಾರ್ಜಬಲ್ LED ಲ್ಯಾಂಪ್. ನಿಮ್ಮ ಜೀವನಕ್ಕೆ ರೀಚಾರ್ಜ್ ತುಂಬ ಇಂಪಾರ್ಟೆಂಟು, ಬೇರೆಯವರ ಜೀವನಕ್ಕೆ ನೀವು ತೋರಿಸುವಂತ ಈ ಲ್ಯಾಂಪ್ ತುಂಬ ಇಂಪಾರ್ಟೆಂಟು. ಇದು ಐಬ್ರೈಟ್ ಅವರ ಗಿಫ್ಟ್ ಆಂಪರ್ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ಅವರು ಹೋಗಿದ್ದಾರೆ, ಮತ್ತೊಬ್ಬ ಪ್ರತಿಭೆಯನ್ನು ಕರೆಸ್ಕೊಳ್ತಾ ಇದ್ದೀವಿ. ಸುಳ್ಯ ತಾಲೂಕಿನ ಮಂಗಳೂರು ಹತ್ರ ಸುಳ್ಯ ಕೇಳಿದ್ದೀರಿ ಹೆಸರು. ಈ ಕಡೆ ಮಡಿಕೇರಿಯಿಂದ ಅವರು ಸುಳ್ಯ ಸಿಗುತ್ತೆ, ಪುತ್ತೂರು ಪಕ್ಕ ಸುಳ್ಯ ಸಿಗುತ್ತೆ, ನಮ್ಮ ದಕ್ಷಿಣ ಕನ್ನಡದವರು ಅಂತ ಕರ್ಕೊಬೋದು ನೀವು ಅವ್ರನ್ನ. ಯಕ್ಷಗಾನದ ಪ್ರಥಮ ಮಹಿಳಾ ಚಂಡೆ ವಾದಕಿ ಇವರು. ಅಂದರೆ ಈ ಚಂಡೆಯನ್ನು ನುಡಿಸುವಂಥದ್ದು ಒಂದು ಕೆಲಸ ಆಯಿತು ಅಂತ ಹೇಳಿದ್ರೆ, ಈ ಯಕ್ಷಗಾನ ನಡೀಬೇಕಂದ್ರೆ ಅದು ರಾತ್ರಿಯಿಂದ ಬೆಳಗ್ಗೆ ತನಕ ನಡೆಯುತ್ತೆ, ನುಡಿಸ್ತಾನೇ ಇರಬೇಕು ಅದಂತು. ಯಾಕಂದ್ರೆ ಇದು ಈ ಇದು ಆಕ್ಚುಲಾಗಿ ಏನಂತ ಹೇಳಿದ್ರೆ ಪುರುಷ ಸಮಾಜದಲ್ಲಿ ಪುರುಷರು ಮಾತ್ರ ನುಡಿಸುವಂಥದ್ದು ಚಂಡೆ ಅಂತಿತ್ತು. ಆದರೆ ಅದನ್ನು ಮೀರಿ ಇಲ್ಲ, ಇದು ಮಹಿಳೆಯರು ನುಡಿಸ್ಬೋದು, ಚಂಡೆನ ಕಲಿತರು, ಚಂಡೆ ನುಡಿಸೋಕೆ ಶುರು ಮಾಡಿದ್ರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ದಿವ್ಯಶ್ರೀ ನಾಯಕ್ ಅವರು, ಸುಳ್ಯದ ಹತ್ರದ ಒಂದು ಗ್ರಾಮದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ದಿವ್ಯಶ್ರೀ ಅವರೇ ನಮಸ್ಕಾರ. ನಾಯಕ್ ನಮಸ್ಕಾರ. ನಮಸ್ತೆ ಸರ್. ಎಲ್ಲಿಯವರು ಮೂಲತಃ? ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು, ಅಲ್ಲಿ ಒಂದು ಪುಟ್ಟ ಗ್ರಾಮ ಮರ್ಕಂಜ ಅಂತ. ಮದುವೆ ಆಯ್ತು? ಹೌದು. ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು ಸರ್. ಎಷ್ಟು ಜನ ಮಕ್ಕಳು? ನೆಕ್ಸ್ಟ್ ಡಿಸೆಂಬರ್ಗೆ 5 ವರ್ಷ ಆಗುತ್ತೆ. ನೆಕ್ಸ್ಟ್ ಡಿಸೆಂಬರ್ಗೆ 5 ವರ್ಷ ಮಗಳು? ಓಕೆ. ಯಜಮಾನ್ ಏನ್ ಮಾಡ್ತಾರೆ? ಈಸ್ ಎ ಮ್ಯೂಸಿಷಿಯನ್ ಸರ್. ಅವರೇ ಮಾಡಕ್ ಸಾಧ್ಯ? ಯೂಶಲಿ ಹಿಂಗೆ ಅಂದ್ರೆ ಡಾಕ್ಟರ್ಗೆ ಡಾಕ್ಟರ್ ಗಂಡ ಹೆಂಡತಿ ಆಗಿದ್ರೆ ಸರಿ ಇರುತ್ತೆ, ಸಾಫ್ಟ್ವೇರ್ ಅವ್ರಿಗೆ ಸಾಫ್ಟ್ವೇರ್ ಅವ್ರು ಇರಬೇಕು, ಹಾರ್ಡ್ವೇರ್ ಆಗಿತ್ತು ಅಂದ್ರೆ ಅದು ಹಾರ್ಡ್ವೇರ್ ಆಗ್ಬಿಡುತ್ತೆ. ಮದುವೆ ಆಗೋದಕ್ಕಿಂತ ಮುಂಚೆ ಈ ಚಂಡೆ ಕಲಿಬೇಕು ಅಂತ ಅನ್ಸಿದ್ದಾದ್ರೂ ಯಾಕೆ ನಿಮ್ಗೆ? ಆಕ್ಚುಲಿ ದಕ್ಷಿಣ ಕನ್ನಡ ಅಂದ್ರೆ ಮೇನ್ ಎಲ್ರಿಗೂ ಅನ್ಸೋದು, ಅಲ್ಲಿ ಒಂದ್ ಇಮೇಜ್ ಬರೋದು ಯಕ್ಷಗಾನ. ನನ್ನ ಫ್ಯಾಮಿಲಿ ಫುಲ್ ಯಕ್ಷಗಾನದಿಂದನೇ ಬಂದಿರೋರು, ನನ್ನ ತಾತ ಇರ್ಬೋದು, ಅವ್ರ ತಂದೆ ಇರ್ಬೋದು ಈ ತರ. ಸೊ ನನ್ನ ಪ್ರಥಮ ಗುರುನೇ ನನ್ಗೆ ನನ್ನ ಅಪ್ಪ. ಸೊ ತಂದೆಯವರಿಂದನೇ ನಾನು. ಅವ್ರು ಚಂಡೆ ವಾದಕರ? ಹೌದು, ಅವ್ರು ಚಂಡೆ ವಾದಕರು ಆಗಿದ್ರು, ಇವಾಗ ಬಿಟ್ಟಿದ್ದಾರೆ. ಏನು ಅವ್ರ ತಂದೆ ಹೆಸರೇನು? ನಾರಾಯಣ ನಾಯಕ್ ಸುಳ್ಯ ಅಂತ. ಎಷ್ಟು ಜನ ಮಕ್ಕಳು ಅವ್ರಿಗೆ? ನಾನು ಅಕ್ಕ ಇಬ್ಬರಿದ್ದೀವಿ. ಅಕ್ಕ ಏನ್ ಕಲ್ತಿದ್ದಾರೆ? ಆಕ್ಚುಲಿ ಅವಳು ಕಲಿಯಕ್ ಟ್ರೈ ಮಾಡಿದ್ಲು, ಆಗ್ಲಿಲ್ಲ. ಆದ್ರೆ ಸಂಗೀತ ಅಥವಾ ಈ ತರ ಕಲೆಗಳು ಎಲ್ರಿಗೂ ಒಲಿಯಲ್ಲ ಅಂತ ಹೇಳ್ತಾರೆ, ಅದೇ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರು ಕೂಡ ಒಂದು ಡೆಡಿಕೇಶನ್ ಇರಬೇಕು, ಅದ್ರ ಬಗ್ಗೆ ಆಸಕ್ತಿ ಇರಬೇಕು. ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅವಳಿಗೆ ಬರ್ಲಿಲ್ಲ. ನಾನು ಅದೇ ವಾತಾವರಣದಲ್ಲಿ ಬೆಳೆದೆ, ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಅದನ್ನ ಕಲ್ತ್ಕೊಂಡೆ. ಎಷ್ಟು ವರ್ಷ ವಯಸ್ಸು ಇರಬೇಕಾದ್ರೆ ನಿಮಗೆ ಚಂಡೆ ಕಲ್ತು? ಐ ವಾಸ್ ಇನ್ 4th standard ಸರ್ ಅವಾಗ. ಎಸ್, ಅದು ಕರೆಕ್ಟ್ ಏಜ್ ಕೂಡ ಕಲಿಯ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಕನಿಷ್ಠ ಪಕ್ಷ 18 ಭಾಷೆಗಳನ್ನ ಕಲಿಯುವಂತ ಗ್ರಾಬ್ ಮಾಡುವಂತ ಶಕ್ತಿ ಇರ್ತದೆ. ಓಕೆ, ಕಲ್ತ್ರಿ. ಸ್ಕೂಲ್ನಲ್ಲೇ ನುಡಿಸ್ತಾ ಇದ್ರಾ? ಹಾ ಸರ್, ಆಕ್ಚುಲಿ 4th ನೀವು ಯಕ್ಷಗಾನ ನೋಡಿರ್ಬೋದು, ಚಂಡೆ ಅನ್ನೋದು ತುಂಬಾ ಭಾರ ಇರುತ್ತೆ. ನಮ್ಮ ಯಕ್ಷಗಾನದಲ್ಲಿ ಎರಡು ಬರುತ್ತೆ, ಒಂದು ತೆಂಕುತಿಟ್ಟು, ಒಂದು ಬಡಗುತಿಟ್ಟು ಅಂತ. ತೆಂಕುತಿಟ್ಟು ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಸೈಡು, ಬಡಗುತಿಟ್ಟು ಅಂದ್ರೆ ಉಡುಪಿ ಸಾಗರ ಆ ಕಡೆ ಸಿಗತ್ತೆ ನಿಮ್ಗೆ. ನಾನು ಮೂಲತಃ ತೆಂಕುತಿಟ್ಟು ಯಕ್ಷಗಾನ. ನೀವು ಗಮನಿಸಿರ್ಬೋದು, ಚಂಡೆನ ಹೆಗಲ್ ಮೇಲೆ ಹಾಕೊಂಡು ನಾವು ಪ್ಲೇ ಮಾಡ್ಬೇಕಾಗಿರುತ್ತೆ. ಸೊ ವೆನ್ ಐ ವಾಸ್ ಇನ್ 4th standard ನಾನು ಶುರು ಮಾಡ್ತಾ, ಆ ಭಾರವನ್ನ ತಡ್ಕೊಳ್ಳೋ ಇದು ನನಗೆ ಇರ್ಲಿಲ್ಲ, ಶಕ್ತಿ ಇರ್ಲಿಲ್ಲ. ಸೊ ನಾನು ಕೂತ್ಕೊಂಡು ಪ್ಲೇ ಮಾಡ್ತಾ ಇದ್ದೆ. ಆಫ್ಟರ್ 8th standard ನಾನು ಅದನ್ನ ನಿಂತ್ಕೊಂಡು ಪ್ಲೇ ಮಾಡಕ್ಕೆ ಶುರು ಮಾಡಿದೆ. ನಿಯರ್ಲಿ 14 kgs ಇರುತ್ತೆ ಸರ್ ಅದು. ಎಷ್ಟು ಅವರ್ ಮಾಡಿದ್ದೀರಾ ಟೋಟಲ್? ಅದು ಮ್ಯಾಕ್ಸಿಮಮ್ 5 hours ಪ್ಲೇ ಮಾಡಿದ್ದೀನಿ ಸರ್. 14 kgs ಹೊತ್ಕೊಂಡು
ನುಡಿಸಬೇಕಾದಂತ ಒಂದು ವಾದ್ಯ ಚಂಡೆ ಇದನ್ನ ಬರಿ ಯಕ್ಷಗಾನಕ್ಕೆ ಮಾತ್ರ ಯೂಸ್ ಮಾಡ್ತಾರಾ ದೇವಸ್ಥಾನಗಳಲ್ಲೂ ಯೂಸ್ ಮಾಡ್ತಾರಾ ಆಕ್ಚುಲಿ ಚಂಡೆ ಅಂತ ಹೇಳಿದ್ರೆ ಎಲ್ಲರಿಗೂ ಇಮೇಜ್ ಬರೋದು ಫಸ್ಟ್ ಈ ದೇವಸ್ಥಾನಗಳಲ್ಲಿ ಪ್ಲೇ ಮಾಡುವಂತದ್ದು ಅದು ಬೇರೆ ಆದ್ರೆ ಚಂಡೆ ಸೇಮ್ ಇರುತ್ತೆ ಅದರಲ್ಲಿ ನಮ್ಮ ಶ್ರುತಿ ಇರಬಹುದು ಅದಲ್ಲ ಡಿಫರೆನ್ಸ್ ಇರುತ್ತೆ ಪ್ಲಸ್ ಆ ಸೈಜ್ ಅಲ್ಲಿ ಡಿಫರೆನ್ಸ್ ಇರುತ್ತೆ ಒಂದು ಓಕೆ ಅದರಲ್ಲಿ ತಾಳಗಳು ಅನ್ನೋದು ಇಲ್ಲ ಈಗ ನೀವಾಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಬಾರಸೋದು ಅಂತ ಅದನ್ನ ಹೇಳ್ತೀನಿ ನಾನು ನುಡಿಸೋದು ಅಂತ ಹಾ ನುಡಿಸೋದು ಅಂತ ಬಾರಸೋದು ಕೂಡ ಆಕ್ಚುಲಿ ನಾವು ಆಡು ಭಾಷೆಯಲ್ಲಿ ಬಾರಸೋದು ಅಂತಾನೆ ಹೇಳ್ತೀವಿ ಎಸ್ ಆದ್ರೆ ಆ ಬಾರಸೋದು ಮತ್ತೆ ನುಡಿಸೋದ್ರದ ಒಂದು ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಬಾರಸೋದು ಅಂದ್ರೆ ನಿಮಗೆ ಏನು ಇಷ್ಟ ಬರುತ್ತೆ ಅದನ್ನ ನೀವು ಪ್ಲೇ ಮಾಡೋದು ಅಲ್ಲಿ ತಾಳದ ಚೌಕಟ್ಟು ಇರೋದಿಲ್ಲ ನಿಮಗೆ ರಿದಮ್ ಬೇಕು ಅಂತ ಇಲ್ಲ ನಿಮಗೆ ಇಷ್ಟ ಬಂದಿದ್ದನ್ನ ನೀವು ಪ್ಲೇ ಮಾಡಿ ಬೇಕಾದನ್ನ ನುಡಿಸೋದು ಹೌದು ನುಡಿಸೋದು ಅಂತ ಹೇಳಿದ್ರೆ ಅಲ್ಲಿ ತಾಳ ಇರಬೇಕು ಲಯ ಇರಬೇಕು ಆ ಸಂಗೀತ ಶ್ರುತಿ ಇರಬೇಕು ಯಕ್ಷಗಾನಗಳು ಹಾ ಸರ್ ಎಷ್ಟು ಗಂಟೆಗಳ ಕಾಲ ನಡೆಯುತ್ತೆ ಮುಂಚೆ ಎಲ್ಲ ಯಕ್ಷಗಾನ ಹೆಂಗೆ ಅಂತ ಹೇಳಿದ್ರೆ ಸಂಜೆ ಒಂದು 6 7 ಗಂಟೆ ನಂತರ ಶುರು ಆಗಿ ಬೆಳಗಿನ ಜಾವ ಒಂದು 6 ಗಂಟೆಗೆ ಮುಗಿಯುವಂತದ್ದು ಆದ್ರೆ ಇವಾಗಿನ ಜನರಿಗೆ ಪೇಷಂಟ್ಸ್ ಒಂದು ಇಲ್ಲ ಪ್ಲಸ್ ಎಲ್ಲರೂ ಬಿಜಿ ಶೆಡ್ಯೂಲ್ಸ್ ಇರುತ್ತೆ ಈ ತರ ಇರುತ್ತೆ ಸೋ ಇವಾಗ ಒಂದು ಮ್ಯಾಕ್ಸಿಮಮ್ ಒಂದು 5 ಅವರ್ಸ್ ಒಳಗಡೆ ಮುಗಿಸ್ತಾರೆ ಕೆಲವು ಪ್ರಸಂಗಗಳು ಹೆಂಗಾಗುತ್ತೆ ಅಂದ್ರೆ ಅರ್ಧ ಗಂಟೆ ಒಳಗೆ ಮುಗಿಸಬಹುದು ಯಕ್ಷಗಾನದ ಸ್ಪೆಷಾಲಿಟಿ ಇದು ಅಂತ ನಾನು ಹೇಳ್ತೀನಿ ಸೋ ಒಂದು ಕಥೆಯನ್ನ ನಾವು 2 ಅವರ್ಗೂ ಮಾಡ ತೋರಿಸಬಹುದು 4 ಅವರ್ಸ್ಗೂ ಮಾಡಬಹುದು ಅದನ್ನ ಇಡಿ ರಾತ್ರಿನು ಆ ಕಥೆಯನ್ನ ತಗೊಂಡು ಎಳೆದು ಹೋಗೊಂಡು ಹೋಗುವಂತ ಶಕ್ತಿ ನಮ್ಮ ಯಕ್ಷಗಾನಕ್ಕಿದೆ ಯಕ್ಷಗಾನದಲ್ಲಿ ಎಷ್ಟು ಜನ ಕಲಾವಿದರು ಇರ್ತಾರೆ ಲಿಮಿಟ್ ಅಂತ ಇಲ್ಲ ಸರ್ ಅದು ಪ್ರಸಂಗದ ಮೇಲೆ ಡಿಪೆಂಡ್ ಆಗುತ್ತೆ 10 15 ಜನ ಇರ್ತಾರಾ ಖಂಡಿತವಾಗಿ ಓಕೆ ನುಡಿಸೋರು ಎಷ್ಟು ಜನ ಇರ್ತಾರೆ ನಮ್ಮದು ಯಕ್ಷಗಾನದಲ್ಲಿ ಹಿಮ್ಮೇಳ ಮುಮ್ಮೇಳ ಎರಡು ಪಾರ್ಟ್ ಇರುತ್ತೆ ನೀವು ಹಿಮ್ಮೇಳ ನುಡಿಸೋದು ನಾನು ಹಿಮ್ಮೇಳ ಮುಮ್ಮೇಳ ಅಂದ್ರೆ ಸರ್ ಯಕ್ಷಗಾನ ವೇಷ ಮಾಡಿ ಕುಣಿಯುತ್ತರ ಸ್ಟೇಜ್ ಅಲ್ಲಿ ಅವರು ಮುಮ್ಮೇಳಕ್ಕೆ ಬರ್ತಾರೆ ಹಿಮ್ಮೇಳ ಅಂದ್ರೆ ಹಾಡ್ತಾರೆ ಭಾಗವತರು ಸೈಡ್ ಅಲ್ಲಿ ಇರ್ತೀರಿ ಹಾ ಸೈಡ್ ಅಲ್ಲಿ ಚಂಡೆ ಅವರು ನೆಕ್ಸ್ಟ್ ಅದಕ್ಕೆ ಸಾಥ್ ಕೊಡಕ್ಕೆ ಮದ್ದಳೆ ಅವರ ಜೊತೆಯಲ್ಲಿ ಇರ್ತಾರೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ವಾ ಹೆಣ್ಮಕ್ಕಳು ಬಂದು ಚಂಡೆ ನುಡಿಸಬಹುದು ಯಾಕಂದ್ರೆ ಯಕ್ಷಗಾನ ಅಂದ ತಕ್ಷಣ ಒಂದು ಅಷ್ಟು ರಿಸ್ಟ್ರಿಕ್ಷನ್ ಗಳು ಆ ಪೂಜೆಗಳು ಪುನಸ್ಕಾರಗಳು ಏನೇನೋ ಒಂದು ಅಷ್ಟಿದೆ ನಮಗೆ ಗೊತ್ತಿಲ್ಲ ಒಂದು ಹಾ ಸರ್ ಆಮೇಲೆ ಎಷ್ಟೋ ಯಕ್ಷಗಾನ ಮಂಡಳಿಗಳು 5 ವರ್ಷ 10 ವರ್ಷ ಬುಕ್ ಆಗಿರೋದಲ್ಲ ನಾನು ಕೇಳಿದೀನಿ ಹೌದು ಹೌದು ಅದು ಮೇಳಗಳು ಅಂತ ನಾವು ಹೇಳ್ತೀವಿ ಹೌದು ಅದು ಬುಕ್ ಆಗಿರುತ್ತೆ ಆದ್ರೆ ನಾನು ಯಾವುದೇ ಪರ್ಟಿಕ್ಯುಲರ್ ಮೇಳಕ್ಕೆ ನಾನು ಸೇರ್ಕೊಂಡಿಲ್ಲ ನಾನು ಹವ್ಯಾಸವಾಗಿ ಯಾವ ಟೀಮ್ ಅವರು ಕರೀತಾರೆ ಆ ಟೀಮ್ ಜೊತೆ ನಾನು ಹೆಣ್ಮಕ್ಕಳು ನುಡಿಸಬಾರದು ಬರಬಾರದು ಇಲ್ಲ ಆ ತರದ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಬಟ್ ನಾನು ಪ್ರಥಮ ಚಂಡೆವಾದಕ್ಕೆ ಯಕ್ಷಗಾನದ ಫೀಲ್ಡ್ ಅಲ್ಲಿ ಸೋ ತುಂಬಾ ಫೇಸ್ ಮಾಡಿದೆ ಕರ್ನಾಟಕಕ್ಕೆ ಪ್ರಥಮ ಹೌದು ಹೌದು ಓಕೆ ವೆರಿ ಗುಡ್ ಪ್ರಥಮ ಚಂಡೆವಾದಕ್ಕೆ ತುಂಬಾ ಅನುಭವಗಳಾಗಿದೆ ಅಂದ್ರೆ ತುಂಬಾ ತಡಿಲಿಕ್ಕೆ ನೋಡಿದರೆ ಕಲಾವಿದನಿಗೆ ಏನು ಅಂತ ಹೇಳಿದ್ರೆ ಸರ್ ಸ್ಟೇಜ್ ಅಲ್ಲಿ ನೀವು ಪರ್ಫಾರ್ಮ್ ಮಾಡ್ತಾ ಅದ್ರ ನೋವು ಗೊತ್ತಾಗಲ್ಲ ಏನು ಫಿಸಿಕಲ್ ಪೇನ್ ಇರ್ಬೋದು ಏನೇ ನಮ್ಗೆ ಗೊತ್ತಾಗಲ್ಲ ಆಫ್ಟರ್ ಅದ್ ಮುಗಿದ್ಮೇಲೆ ಇದೆಲ್ಲ ತುಂಬಾ ಪೇನ್ ಆಗುತ್ತೆ ಖಂಡಿತ ಎಷ್ಟು ವರ್ಷ ಅಭ್ಯಾಸ ಮಾಡಿ ಚಂಡೆ ವಾದಕಿ ಆದ್ರಿ ನೀವು 6 ಮಂತ್ ನಾನು ಕಲ್ತಿದ್ದು ತಂದೆ ಹತ್ರ ಓಕೆ ಕಲಿಯೋದು ಮುಗಿಯಲ್ಲ ಅಂತ ಹೇಳ್ತಾರೆ ಅದು ಹೌದು ಆದ್ರೆ ಒಂದು ಸ್ಟೇಜ್ ಇದ್ದು ನಿಮಗೆ ನಾಲೆಜ್ ಎಷ್ಟು ಬೇಕು ಅದನ್ನ ನನಗೆ ಅಪ್ಪ 6 ಮಂತ್ ಅಲ್ಲಿ ಕೊಟ್ಟರು ಸೋ ಆಫ್ಟರ್ 6 ಮಂತ್ ನಾನು ಸ್ಟೇಜ್ ಆಮೇಲೆ ಬೇರೆ ಯಾರ ಹತ್ರ ಕಲ್ತ್ರಿ ನಿಮ್ಮ ತಂದೆ ಅವರ ಹತ್ರ ಕಲ್ತ್ರಿ ಇಲ್ಲ ತಂದೆ ಮೊದಲ ಗುರು ಆಮೇಲೆ ಮಾಂಬಡಿ ಸುಬ್ರಹ್ಮಣ್ಯ ಭಟ್ ಅಂತ ನನ್ನ ಗುರುಗಳು ಫೀಸ್ ಎಲ್ಲ ಐತಾ ಇಲ್ಲ ಆಕ್ಚುಲಿ ಅಂದ್ರೆ ನಮ್ಮ ಮನೆಯಿಂದ ನನ್ನ ತೀರ ಹಳ್ಳಿಯಲ್ಲಿ ನಮ್ಮ ಮನೆ ಇದ್ದಿದ್ದು ನಮ್ಮ ಮನೆಯಿಂದ ನಿಯರ್ಲಿ ಒಂದು 3 hours ನನ್ನ ಗುರುಗಳ ಮನೆಗೆ ಆದ್ರೆ ಅದೇ ಗುರುಗಳ ಹತ್ರ ನಾನು ಕಲಿಬೇಕು ಅಂತ ಹೇಳಿ ಇಸ್ ಎ ಲೆಜೆಂಡ್ ಅವರು ನಮ್ಮ ಯಕ್ಷಗಾನ ಫೀಲ್ಡ್ ಅಲ್ಲಿ ಕಲಿಬೇಕು ಅಂತ ಹೇಳಿ ಟ್ರಾವೆಲ್ ಮಾಡಿ ಸ್ಯಾಟರ್ಡೇ ಸಂಡೇಸ್ ನಾ ಅಲ್ಲಿ ಹೋಗಿ ಅವ್ರ ಮನೇಲಿ ಸ್ಟೇ ಮಾಡ್ಕೊಂಡು ಕಲಿತಾ ಇದ್ದೆ ಸೊ ನಾನು ನಮ್ಮ ಮಗಳ ತರ ಟ್ರೀಟ್ ಮಾಡಿ ಹೌದು ಇದ್ದಾರೆ ಖುಷಿ ಆಯ್ತು ಒಳ್ಳೆ ಪ್ರತಿಭೆನ ಕೊಟ್ರಿ ನಮಗೆ ಯಾಕಂದ್ರೆ ಕರ್ನಾಟಕದಲ್ಲಿ ಯಾರು ಕಲಿದಿರೋ ಅಂತ ಒಂದು ವಿದ್ಯೆನ ಕಲಿಸ್ಕೊಟ್ಟಂತ ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಎಸ್ ಮದುವೆ ಆದಾಗ ದಿವ್ಯಾ ಯಜಮಾನರು ಯಾಕಪ್ಪ ಇದೆಲ್ಲ ಮಾಡ್ತೀಯಾ ಚಂಡೆಗೆಂಡೆ ಎಲ್ಲ ಬೇಡ ಬಿಟ್ಬಿಡು ಮಗುವನ್ ಮಾಡಿ ಆರಾಮಾಗಿ ಮನೇಲಿರು ಖಂಡಿತ ಇಲ್ಲ ತುಂಬಾ ಜನ ಆಕ್ಚುಲಿ ಅಪೋಸ್ ಮಾಡಿದ್ರು ಏನು ಅಂತ ಹೇಳಿದ್ರೆ ಸೇಮ್ ಫೀಲ್ಡ್ ಅವ್ರು ಬೇಡ ನಿಮ್ಗೆ ಒಬ್ರು ಬೆಳೆದ್ರೆ ಇನ್ನೊಬ್ರಿಗೆ ಆಗಲ್ಲ ಈ ತರದ ಇರುತ್ತೆ ಅಂತ ಹೇಳಿದ್ರು ಬಟ್ ಆತರ ಆಗ್ಲಿಲ್ಲ ಅವ್ರು ಸಪೋರ್ಟಿವ್ ಅವರು ಕೂಡ ಪರ್ಕಷನ್ ಪ್ಲೇಯರ್ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ ನ ಪ್ಲೇ ಮಾಡ್ತಾರೆ ಮೈಸೂರು ರಂಗಾಯಣದಲ್ಲಿ ವರ್ಕ್ ಮಾಡ್ತಾರೆ ಮೈಸೂರು ರಂಗಾಯಣದಲ್ಲಿ ಕೆಲಸ ಮಾಡ್ತಾರೆ ನೀವು ಎಲ್ಲಿ ಇದ್ದೀರಾ ಈಗ ಬೆಂಗಳೂರು ವರ್ಕಿಂಗ್ ಸರ್ ನಾನು ರೀಸೆಂಟ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಎಲ್ಲಿ ವರ್ಕ್ ಮಾಡ್ತೀರಿ ಸರ್ ದಿಕ್ಸಿಟೆಕ್ ಹೆಚ್ ಆರ್ ಗ್ಲೋಬಲ್ ಸೊಲ್ಯೂಷನ್ಸ್ ಅಂತ ಅಲ್ಲಿ ಹೆಚ್ ಆರ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತೀವಿ ವೆರಿ ಗುಡ್ ಮತ್ತೆ ಯಾವಾಗ ನುಡಿಸಬೇಕು ಅಂದಾಗ ಎಲ್ಲಿ ಏನ್ ಮಾಡೋದು ಸುಮ್ಮನೆ ಅದು ಅಭ್ಯಾಸ ಮಾಡಿ ಸುಮ್ಮನೆ ಬಿಟ್ರ ಇಲ್ಲ ಆಕ್ಚುಲಿ ಮೊದಲು ನಾನು ಬೀಂಗ್ ಎ ಆರ್ಟಿಸ್ಟ್ ನಾನು ಕಂಪ್ಲೀಟ್ ಅದರಲ್ಲೇ ಇದ್ದೆ ವರ್ಕ್ ಮಾಡ್ತಿರ್ಲಿಲ್ಲ ಓಕೆ ಬಿಕಾಸ್ ಆಫ್ ದಿಸ್ ಪ್ಯಾಂಡಮಿಕ್ ನನ್ನ ಕೆರಿಯರ್ ಕೂಡ ಬೆಳೆಸೋಣ ಅನಿಸ್ತು ನನಗೆ ಲೈಕ್ ನಾನು ಮಾಸ್ಟರ್ಸ್ ಮುಗಿಸಿದ್ದೀನಿ ಅದು ಕೂಡ ಯೂಸ್ ಆಗಲಿ ಅದು ಅದರಲ್ಲೂ ನಾನು ಮುಂದುವರಿಬೇಕು ಅಂತ ಆಸೆ ಹುಟ್ಟಿತು ಏನು ಮಾಸ್ಟರ್ ನಾನು ಮಾಸ್ಟರ್ಸ್ ಇನ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸರ್ ಈಗೇನಾದರೂ ತುಂಬ ಜನಕ್ಕೆ ಕಲಿಯೋ ಇಂಟ್ರೆಸ್ಟ್ ಇದೆ ಮಕ್ಕಳುಗಳಿಗೆಲ್ಲ ಇಲ್ಲಿ ಹೌದು ಕಲಿಯೋ ಇಂಟ್ರೆಸ್ಟ್ ಏನಕ್ಕೆ ಅಂದ್ರೆ ಅಟ್ಲೀಸ್ಟ್ ಮನೆಯಿಂದ ಈಚೆ ಬರಬಹುದು ಏನೋ ಒಂದು ಕಲಿಬಹುದು ಅನ್ನೋ ಇಂಟ್ರೆಸ್ಟ್ ಹೇಳ್ಕೊಡೋದು ಅಂತ ಶಾಲೆಯಾಗಿಲ್ಲ ಶುರು ಮಾಡಬೇಕು ಅಂತ ಏನಿದ್ಯಾ ಇಲ್ಲ ಸರ್ ನಾವು ಆಕ್ಚುಲಿ ಶುರು ಮಾಡಿದ್ದೀನಿ 4 ಮಂತ್ಸ್ ಬ್ಯಾಕ್ ಅಲ್ಲಿ ನಾನು ಕೈವಲ್ಯ ಅನ್ನೋ ಒಂದು ಸ್ಕೂಲ್ ಅನ್ನ ಶುರು ಮಾಡಿದ್ದೀನಿ
ಇದಾಕ್ಚುಲಿ ಆನ್ಲೈನ್ ನಡೀತಾ ಇದೆ ಇವಾಗ ವರ್ಚುವಲ್ ಕ್ಲಾಸಸ್ ಆಗ್ತಾ ಇದೆ ಆಫ್ಲೈನ್ ಮಾಡೋ ಪ್ಲಾನ್ ಇತ್ತು ಅಷ್ಟೇ ಲಾಕ್ ಡೌನ್ಸ್ ಆಯ್ತು ಸೊ ಸೂನ್ ಅದು ಆಫ್ಲೈನ್ ಮಾಡೋ ಆಸೆ ಇದೆ ರಾಜಾಜಿನಗರದಲ್ಲಿ ಮಾಡಬೇಕು ಅಂತ ಪ್ಲಾನ್ ಇರುತ್ತೆ ಮನೆಯಲ್ಲಿ ಇದೆ ನಿಮ್ಮದು ಆ ಮನೆ ಸರ್ ಗಂಗಮ್ಮ ಸರ್ಕಲ್ ಹತ್ರ ಜಲಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾ ಇದ್ದೀರಿ ಕೈವಲ್ಯದಲ್ಲಿ ಸರ್ ನಂದು 4 ಬ್ಯಾಚಸ್ ಇದೆ ಓ ಅದರಲ್ಲಿ ಒಂದೊಂದು ಬ್ಯಾಚ್ ಅಲ್ಲಿ ಒಂದು ಮಿನಿಮಮ್ 10 ಜನ ಇದ್ದಾರೆ ಅಂದ್ರೆ ಯೂಶುವಲಿ ಎಲ್ಲಾ ಕ್ಲಾಸಸ್ ಜೂನಿಯರ್ ಸೀನಿಯರ್ ಎಕ್ಸಾಮ್ ಏನು ಇದೆ ಚೆಂಡೆಲ್ ಏನಿದೆ ಅಂದ್ರೆ ಇದನ್ನ ಸರ್ ಶಾಸ್ತ್ರೀಯವಾಗಿ ಅಂತ ಇನ್ನು ಸೇರಿಸಿಲ್ಲ ನಾವು ಶಾಸ್ತ್ರೀಯವಾಗಿ ಅಂತ ಹೇಳ್ತೀವಿ ಓಕೆ ಅದಕ್ಕೆ ಒಂದಷ್ಟು ಇದೇ ಪಠ್ಯ ಅಥವಾ ಆ ಎಕ್ಸಾಮ್ ಪ್ರೊಸೀಜರ್ ಏನೇನು ಅದು ಇನ್ನು ಮಾಡಿಲ್ಲ ಮಾಡಬೇಕು ಅನ್ನೋದು ತುಂಬಾ ವಾದಗಳು ಆಗ್ತಾ ಇದೆ ಆದ್ರೆ ಯಕ್ಷಗಾನ ಹೀಗೆ ಹೊರದ್ರೆ ಚಂದ ಅಂತ ನನ್ನ ಭಾವನೆ चंडे इंस्ट्रूमेंट मद्दळे प्ले यक्षगान नाट्य तीरा इंटरेस्ट बर स्टॉप नाट्यव मुमेळ अंत वेषगारिके कल्तिदिनि बट अदरल्लि इंटरेस्ट बर प्लस शास्त्रीय मृदंग कल्तिदिनि जूनियर मुगिसिदिनि सीनियर पोर्शन्स आगिदे ತುಂಬಾ ಜನ ಇದು ನುಡಿಸುವಂತವರು ಇದ್ದಾರೆ ಚಂಡೆ ಮದ್ದಳೆ ಯಾದ್ ಬೇಕಾದರೂ ಆಗಬಹುದು ಈ ಯಕ್ಷಗಾನಕ್ಕೆ ಈ ಮೇಳದಲ್ಲಿ ಅಷ್ಟು ಜನ ನುಡಿಸುವರು ಇದ್ದಾರೆ ನಿಮಗೆ ಯಾರು ಫೇವರೇಟ್ ನಮಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಅದರ ನಾವು ನೋಡಲ್ಲ ನಮಗೆ ಗೊತ್ತಿಲ್ಲ ನಿಮಗೆ ಯಾರು ಫೇವರೇಟ್ ಅಂದ್ರೆ ಯಾರ ಚಂಡೆ ಚೆನ್ನಾಗಿರುತ್ತೆ ಯಾರ ಮದ್ದಳೆ ಚೆನ್ನಾಗಿದೆ ಆಕ್ಚುಲಿ ಇದು ಹೇಳೋ ತುಂಬಾ ಕಷ್ಟ ನನಗೆ ತುಂಬಾ ಜನ ಫೇವರೇಟ್ಸ್ ಇದ್ದಾರೆ ಅಲ್ಲ ಫೇವರೇಟ್ಸ್ ಅಂದ್ರೆ ನನಗೆ ಇಷ್ಟ ಆಗೋದು ಅದೇನು ಎಲ್ಲರಿಗೂ ಇಷ್ಟ ಆಗೋದು ನಿಮಗೆ ಇಷ್ಟ ಆಗಬೇಕು ಅಂತಿನಲ್ಲ ಅವರು ಮಾಡಿದಂಗ ಚೆನ್ನಾಗಿ ಕಾಣುತ್ತೆ ಅಷ್ಟೇ ನಮ್ಮ ಯಕ್ಷಗಾನದಲ್ಲಿ ಫೇಮಸ್ ಒಂದು ಫ್ಯಾಮಿಲಿ ಇದೆ ಪದ್ಯಾಣ ಫ್ಯಾಮಿಲಿ ಅಂತ ಆ ಪದ್ಯಾಣದ ಫ್ಯಾಮಿಲಿ ಅವರು ಎಲ್ಲರೂ ಯಕ್ಷಗಾನದ ಕಲಾವಿದರು ಹೌದಾ ಅಲ್ಲಿ ಇರುವಂತ ಎಲ್ಲಾ ಕಲಾವಿದರು ನನ್ನ ಫೇವರೇಟ್ಸ್ ಅದರಲ್ಲಿ ಫಸ್ಟ್ ಇವರು ಸೆಕೆಂಡ್ ಅಂತ ನಾನು ಹೇಳೋದು ಕಷ್ಟ ಎಲ್ಲಿ ಇವರು ಅಲ್ಲ ಸರ್ ಪದ್ಯಾಣ ಅಂದ್ರೆ ನಮ್ಮ ಪುತ್ತೂರು ಆ ಸೈಡ್ ಬರುತ್ತೆ ಪುತ್ತೂರು ಕಡೆ ಬರುತ್ತೆ ಹೌದು ಅವರು ಮೇಳದಲ್ಲಿ ಆರ್ಟಿಸ್ಟ್ ಆಗಿದ್ದಾರೆ ಸೋ ಅವರು ಫುಲ್ಲಿ ಇಂಟು ಯಕ್ಷಗಾನ ಸೋ ಅವರ ಒಂದು ಫ್ಯಾಮಿಲಿ ಮದ್ದಳೆಯಲ್ಲಿ ನಾನು ಪ್ರಕಾಶ್ ಉಳಿತಾಯ ಅಂತ ಒಬ್ಬರು ಇದ್ದಾರೆ ಓಕೆ ಅವರನ್ನ ತುಂಬಾ ಇಷ್ಟಪಡ್ತೀನಿ ಸರ್ ಮದ್ದಳೆ ಆಮೇಲೆ ಇಲ್ಲೇನಾದರೂ ಯಕ್ಷಗಾನದಲ್ಲಿ ಈ ತರ ಜಾತಿ ವಾರು ಜನಗಳೇ ಬರಬೇಕು ಈ ಜನಾಂಗದವರೇ ಯಕ್ಷಗಾನ ಮಾಡಬೇಕು ಅಥವಾ ಈ ಜನಾಂಗದವರೇ ಮದ್ದಳೆನ ಈ ಇದನ್ನ ಕಲಿಬೇಕು ಅನ್ನೋದು ಏನಾದರೂ ಇದೆಯಾ ಕಲಿಬೇಕು ಅನ್ನೋದಿಲ್ಲ ಸರ್ ಕಲೆಗೆ ಜಾತಿ ಮಾನದಂಡ ವಯಸ್ಸಿನ ಮಾನದಂಡ ಯಾವುದು ಇಲ್ಲ ಗೊತ್ತಿಲ್ಲ ಕಲಿಬೇಕು ಅಂತ ಇಲ್ಲ ಆತರ ಜಾತಿ ಮಾನದಂಡಗಳು ಖಂಡಿತ ಇಲ್ಲ ಆದ್ರೆ ಸಪೋರ್ಟ್ ಮಾಡ್ತಾ ಈಗ ನಾನು ಟು ಬಿ ಫ್ರಾಂಕ್ ನಮ್ಮ ಫೀಲ್ಡ್ ಅಲ್ಲಿ ಅದೆಲ್ಲ ಫೀಲ್ಡ್ ಅಲ್ಲೂ ಇದೆ ಅನ್ಕೋತೀನಿ ನಾನು ಅನುಭವಿಸಿದ್ದೇನು ಅಂತ ಹೇಳಿದ್ರೆ ನೋಡಿರೋದು ಕಣ್ಣಾರೆ ಜಾತಿ ಆಧಾರದಲ್ಲಿ ಸಪೋರ್ಟ್ ಸಿಗುವಂತದ್ದು ತುಂಬಾ ನಡೀತಾ ಇದೆ ಅದನ್ನ ನಾನು ನೋಡಿದ್ದೀನಿ ಕಣ್ಣಾರೆ ಸೋ ಅದೊಂದು ಎಲ್ಲ ಕಲೆಗಳಿಗೂ ಒಂದು ಶಾಪ ಅಂತಾನೆ ಹೇಳಬಹುದು ಸರ್ ಅದು ಆ ಜಾತಿ ಆಧಾರದಲ್ಲಿ ಅದು ಅಂತಸ್ಸಿನ ಆಧಾರದಲ್ಲಿ ಅವರನ್ನ ಮಾನದಂಡ ಮಾಡಿ ಹಂಗ ಕಲಿಯಕಾಗುತ್ತೆ ಪ್ರತಿಭೆಗಳು ಎಲ್ಲ ಹುಟ್ಟುತ್ತೆ ಯಾರು ಗೊತ್ತು ಹೌದು ಸರ್ ಪ್ರತಿಭೆಗಳು ಇದ್ದರೆ ಎಲ್ಲ ನಮಗೆ ಅವಕಾಶ ಸಿಗುತ್ತೆ ಬಟ್ ನಿಮ್ಮ ಆನ್ಲೈನ್ ಅಲ್ಲಿ ಏನು ಜಾತಿ ಆಧಾರಿತ ಏನಿಲ್ಲ ಖಂಡಿತ ಇಲ್ಲ ಯಾರು ಫೀಸ್ ಆಧಾರಿತ ತೀರಾ ಇಂಟ್ರೆಸ್ಟ್ ಇದ್ದು ಅವರಿಗೆ ಕಲಿಯಕ್ ಆಗಲ್ಲ ಅಂತ ಇದ್ರು ನಾವು ಖಂಡಿತ ನಾವು ಫ್ರೀ ಎಜುಕೇಶನ್ ಕೊಡ್ತೀವಿ ಸರ್ ಆದ್ರಿಂದ ಕಲೆ ಬೆಳಿಬೇಕಷ್ಟೇ ಸರ್ ಈ ನಿಮ್ಮ ಜೀವನದ ಈ ಓಟದಲ್ಲಿ ಯಜಮಾನರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಸಪೋರ್ಟಿವ್ ಆಗಿದ್ದಾರೆ ಬಿಕಾಸ್ ಹಿ ಇಸ್ ಎ ಮ್ಯೂಸಿಷಿಯನ್ ನಮ್ಮ ಕಷ್ಟಗಳು ಕಲಾವಿದರು ಒಂದೇ ಕಷ್ಟಗಳು ಹೌದು ಒಂದೇ ಸೋ ಹಿ ಇಸ್ ವೆರಿ ಸಪೋರ್ಟಿವ್ ಏನ ಹೆಸರು ಸುಬ್ರಹ್ಮಣ್ಯ ರಾವ್ ಅಂತ ಸುಬ್ರಹ್ಮಣ್ಯ ಅವರೇ ನಮಸ್ಕಾರ ನಿಮ್ಮ ಸಪೋರ್ಟ್ ಇಂದ ಒಬ್ಬರು ಸಾಧಕರನ್ನು ಕರೆಸಿಕೊಂಡಿದ್ದೀವಿ ಇಲ್ಲಿ ಥ್ಯಾಂಕ್ ಯು ಸರ್ ನೀವು ಯಾವುದಾದರೂ ಪ್ರದರ್ಶನಗಳು ಕೊಟ್ಟಿದ್ದುಂಟಾ ಯಕ್ಷಗಾನದಲ್ಲಿ 1500 ಮೇಲೆ ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಸರ್ ಗ್ರೇಟ್ 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 ಯೆಸ್ ಈಗ ಬೆಂಗಳೂರು ಬಂದು ಸೆಟ್ಲ್ ಆಗಿದ್ದೀರಿ ಹೌದು ಬಟ್ ಏನೋ ಶೋ ಇದೆ ಅಂದ್ರೆ ಮಂಗಳೂರಿಗೆ ಹೋಗೋದಾ ಹೌದು ಸರ್ ಹೋಗ್ತೀನಿ ನಮ್ಮ ಯಕ್ಷಗಾನದಲ್ಲಿ ಹೆಂಗೆ ಅಂತ ಹೇಳಿದ್ರೆ ಕಲಾವಿದರಗ ಪಾಡು ನಿಮಗೆ ಗೊತ್ತಿರುತ್ತೆ ಒಂದು ಪೇಮೆಂಟ್ ಇಷ್ಟು ಅಂತ ಫಿಕ್ಸ್ ಆಗಿರುತ್ತೆ ಇದ್ರೂ ಕೂಡ ಅವರು ಕೊಡಕ್ಕೆ ರೆಡಿ ಇರೋದಿಲ್ಲ ಈ ತರ ನಾನಂತ ಇಲ್ಲಿ ತನಕ ಇಷ್ಟೇ ಕೊಡಿ ಆ ತರ ನಾನು ಎಲ್ಲೂ ಡಿಮ್ಯಾಂಡ್ ಮಾಡಿಲ್ಲ ನನಗೆ ಏನು ಅಂತ ಹೇಳಿದ್ರೆ ನಾನು ಕಲ್ತಿರೋ ಕಲೆಯನ್ನ ನಾನು ಮುಂದುವರಿಸ್ಕೊಂಡು ಹೋಗಬೇಕು ಸೋ ಎಷ್ಟೇ ದೂರದಲ್ಲಿ ಇದ್ರೂ ನಾನು ಪರ್ಫಾರ್ಮೆನ್ಸ್ ಮಾಡಕ್ಕೆ ಹೋಗ್ತೀನಿ ಖಂಡಿತವಾಗ್ಲೂ ಹೋಗಿ ಬಟ್ ಒಟ್ಟಾರೆ ನೀವು 1500 ಪ್ರದರ್ಶನಗಳನ್ನ ಕೊಟ್ಟಿದ್ದೀರಿ ಹೌದು ಸರ್ ಈ ಪ್ಯಾಂಡಮಿಕ್ ಬಂದಿದೆ ಅಂದ್ರೆ ಈ ಕೊರೋನಾ ಬಂದಿದ್ರಿಂದ ಒಂದಷ್ಟು ಜೀವನದಲ್ಲಿ ಏರುಪೇರ ಆಯ್ತು ಹೌದು ಕರೋನಾ ಬಂದಿದ್ರೆ ನೀವು ಮೋಸ್ಟ್ಲಿ ಕೆಲಸಕ್ಕೆ ಸೇರ್ತಾ ಇರಲಿಲ್ಲ ಹೌದು ಸೇರ್ತಿರಲಿಲ್ಲ ಅದೇ ಜಾಲಿಯಾಗಿತ್ತು ವಾರಕ್ಕೆ ಒಂದು ಎರಡು ದಿನ ಕೆಲಸನೋ ಅಥವಾ ತಿಂಗಳಿಗೆ ಒಂದು 5 ದಿನ ಕೆಲಸ ಇದ್ರುವೆ ಈ ತಿಂಗಳು ದುಡಿಯೋಷ್ಟು ಕೆಲಸ ಅವರಿಗೆ ಬರ್ತಾ ಇತ್ತು ಅಂತ ಅನಿಸ್ತಿತಾ ಹೌದು ಆಕ್ಚುಲಿ ಹೌದು ನಾನು ಫುಲ್ ಟೈಮ್ ಆರ್ಟಿಸ್ಟ್ ಆಗಬೇಕು ಅಂತನೇ ಆಸೆ ಇದ್ದಿದ್ದು ಆದ್ರೆ ಈ ಪ್ಯಾಂಡಮಿಕ್ ಇಂದ ಆಕ್ಚುಲಿ ಅದು ಅಡ್ವಾಂಟೇಜ್ ಕೂಡ ಆಯ್ತು ನನಗೆ ಅದನ್ನು ಮುಂದುವರಿಸಕಾಯಿತು ಇದನ್ನು ಮುಂದುವರಿಸಕಾಯಿತು ಒಂದು ಹಿಂದೆ ಉಳಿಲಿಲ್ಲ ಇನ್ನೊಂದು ಪ್ಯಾರಲಲ್ ಶುರು ಆಯ್ತು ಹಾ ಹೌದು ಸೋ ಎರಡು ಕಡೆಯಿಂದನು ನಾನು ಅದ್ ಮಾಡ್ತಿದ್ದೀನಿ ಎರಡು ಕಡೆನು ಗುರುತಿಸ್ಕೊತಾ ಇದೀನಿ ಖುಷಿ ಇದೆ ಸರ್ ಮೇಡಂ ನೀವು ನುಡಿಸುವುದನ್ನ ನೋಡಿಲ್ಲ ನೀವು ನುಡಿಸೋದು ನೋಡಬೇಕು ಅನಿಸ್ತಾ ಇದೆ ಚಂಡೆ ತರಸಣವಾ ಖಂಡಿತ ಏಯ್ ಚಂಡೆ ತಗೊಂಡ್ರಪ್ಪ ಯಕ್ಷಗಾನದಲ್ಲಿ ಯೂಶುವಲಿ ನಾವು ಪ್ಲೇ ಮಾಡೋ ಮೊದಲು ಅಂದ್ರೆ ಯಕ್ಷಗಾನ ಶುರು ಆಗೋ ಮೊದಲು ಪೀಠಿಕೆ ಅನ್ನೋದನ್ನ ಪ್ಲೇ ಮಾಡ್ತೀವಿ ಸೋ ಪೀಠಿಕೆಯನ್ನ ಕಂಟಿನ್ಯೂ ಪ್ಲೇ ಮಾಡಿದ್ರೆ ಒಂದು ಅರ್ಧ ಗಂಟೆ ಹೋಗುತ್ತೆ ಮಿನಿಮಮ್ 20 ಮಿನಿಟ್ಸ್ ಬೇಕಾಗುತ್ತೆ ಅದರಲ್ಲಿ ಒಂದು ಸಾಹಿತ್ಯವನ್ನ ನಾನು ನಿಮ್ಮ ಮುಂದೆ ಪ್ಲೇ ಮಾಡಿ ತೋರಿಸ್ತೀನಿ Oh,
ಯಾಕಂದ್ರೆ ನಾವು ಇಷ್ಟೊಂದು ಅತ್ರವಾಗಿ ನುಡಿಸೋದನ್ನ ನೋಡಿರಲಿಲ್ಲ ಯಾಕಂದ್ರೆ ಯಾವುದೇ ವಾದ್ಯಗಳನ್ನ ನೋಡಿದಾಗ ಅಥವಾ ಬೇರೆ ರೇಡಿಯೋಲಿ ಕೇಳಿದಾಗ ಅಥವಾ ಎಲ್ಲೋ ಟಿವಿಲಿ ನೋಡಿದಾಗಕ್ಕಿಂತ ನೀವು ನುಡಿಸಿದ ನೋಡಿದಾಗ ಒಂದ ತರ ಖುಷಿ ಆಯ್ತು ಎಸ್ ಎಸ್ ಈ ಅತ್ರಿಂದ ನೋಡಬೇಕು ಅನ್ನೋ ಖುಷಿ ಆಯ್ತು ನಮಗೆ ಎಸ್ ಮೇಡಂ ಅದರ ಜೊತೆಗೆ ಇಲ್ಲಿ ಎಷ್ಟೊಂದಷ್ಟು ಕೆಲಸಗಳನ್ನೆಲ್ಲ ಮಾಡ್ತೀರಿ ನಿಮ್ಮನ್ನ ಯಾರಾದರೂ ಗುರುತಿರೋದುಂಟಾ ಕರ್ನಾಟಕ ಪ್ರತಿಭಾರತ್ನ ಅವಾರ್ಡ್ ಅಂತ ಬಂತು ಸರ್ ನನಗೆ 2012 ಅಲ್ಲಿ ಓಕೆ ಆಮೇಲೆ ಕಲಾಶ್ರೀ ಅವಾರ್ಡ್ ಅಂತ ಬಂತು ಸರ್ ಓಕೆ ಸೋ ಇದೆರಡು ಅವಾರ್ಡ್ ಗಳು ಬಂದಿದೆ ಸನ್ಮಾನಗಳು ಪ್ರತಿ ಪ್ರೋಗ್ರಾಮ್ ಅಲ್ಲೂ ನೀವು ಹೇಳ್ದಂಗೆ ಎಸ್ ಎಸ್ ಓಕೆ ಅದೊಂದು ದಿವ್ಯ ಇನ್ನೊಂದು ಈ ನೀವು ನಾಲ್ಕು ಬ್ಯಾಚ್ ನಡೆಸ್ತಾ ಇದಿರಲ್ಲ ಹೌದು ಎಷ್ಟು ಜನ ಹೆಣ್ಮಕ್ಳು ಇದ್ದಾರೆ ಕಲಿಯಕ್ಕೆ ಒಬ್ಬರು ಇದ್ದಾರೆ ಸರ್ ಒಬ್ಬರೇ ಇರೋದು ಎಲ್ಲರೂ ನುಡಿಸಕ್ಕೆ ಆಗಲ್ಲ ಅದಕ್ಕೆ ಕೇಳಿದೆ ಒಂದು ಪ್ರಶ್ನೆ ಬೇಕಿತ್ತು ನನಗೆ ಒಬ್ಬರು ಇದ್ದಾರೆ ಸರ್ ಮೊದಲ ದಿನಗಳಲ್ಲಿ ಅಂದ್ರೆ ಹಿಂದಿನ ದಿನಗಳಲ್ಲಿ ಯಕ್ಷಗಾನ ಅಂದ್ರೆ ಅದೊಂದು ಪರಂಪರೆ ತರ ನಡೀತಾ ಇತ್ತು ಯಾವ ಊರಿಗೆ ಹೋಗ್ಲಿ ಕಟೀಲ್ಗೆ ಹೋಗ್ಲಿ ಮಂಗಳೂರಿಗೆ ಹೋಗ್ಲಿ ಸೂರ ಎಲ್ಲಿ ಹೋದ್ರು ಕೂಡ ಯಕ್ಷಗಾನದ ಇವತ್ತು ಇದೆಯಪ್ಪ ಶನಿವಾರ ಇದೆ ಭಾನುವಾರ ಇದೆ ಮಂಗಳವಾರ ಯಾವತ್ತಾರು ಇರ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಮಗೆ ನೋಡೋರು ಕೂಡ ಕಡಿಮೆ ಆದ್ರ ಅಥವಾ ಈ ಕಲಾವಿದರ ಜೀವನಗಳು ನಡಿಬೇಕಲ್ಲ ಅಥವಾ ಅಷ್ಟೊಂದು ಹಳೆ ಪ್ರೋತ್ಸಾಹಗಳು ಸಿಗ್ತಾ ಇಲ್ವಾ ಇಲ್ಲ ಸರ್ ಆಕ್ಚುಲಿ ಕಲಿಯೋರು ಜಾಸ್ತಿ ನನ್ನ ಪ್ರಕಾರ ಜಾಸ್ತಿ ಆಗಿದೆ ಕಡಿಮೆ ಅಂತ ಕಲಿತಿ ಪ್ರದರ್ಶನ ಮಾಡೋದಲ್ಲಿ ನಮ್ಮ ಪರಿಸ್ಥಿತಿಗಳಿಗೆ ನಾವು ಹೊಂದ್ಕೊಳ್ಳೇಬೇಕಾಗುತ್ತೆ ಈಗ ಎಲ್ಲ ಕಲಾವಿದರು ನೀವು ಅಬ್ಸರ್ವ್ ಮಾಡಬಹುದು ಎಲ್ಲರಿಗೂ ಪ್ಲಾಟ್ಫಾರ್ಮ್ ಏನಾಗಿದೆ ಆನ್ಲೈನ್ ಪ್ಲಾಟ್ಫಾರ್ಮ್ ಒಂದು ತುಂಬಾ ವರ್ಕ್ ಆಗ್ತಿದೆ ಯಕ್ಷಗಾನ ಮಾಡುವಂತ ಮಹಿಳಾ ಮಂಡಳಿಗಳು ಯಾವ್ದಾರ ಇದೆಯಾ ತುಂಬಾ ಇದಾವೆ ಮಹಿಳೆಯರನ್ನೇ ಸೇರಿಸಿಕೊಂಡು ಆದ್ರೆ ಒಂದು ಏನು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಹಿಮ್ಮೇಳದಲ್ಲಿ ತೊಡಗಿಸಿಕೊಂಡ ಮಹಿಳೆಯರು ತೀರಾ ಕಡಿಮೆ ಹಿಮ್ಮೇಳ ಅಂತ ಹೇಳಿದ್ರೆ ಇನ್ಸ್ಟ್ರೂಮೆಂಟ್ಸ್ ಅನ್ನು ಪ್ಲೇ ಮಾಡೋರು ತುಂಬಾ ಕಡಿಮೆ ಕಷ್ಟ ಅಂತನ ಕಷ್ಟ ಅಂತ ಒಂದಿರಬಹುದು ಕಷ್ಟ ಏನು ಇಲ್ಲ ಆಕ್ಚುಲಿ ಹಂಗೆ ಬಂದಿದೆ ಜನರಲ್ಲಿ ಚಂಡೆ ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಅದು ಹುಡುಗನೇ ಪ್ಲೇ ಮಾಡಬೇಕು ಅಂತ ಬಂದ್ಬಿಟ್ಟಿದೆ ಒಂದು ಗೊತ್ತಿಲ್ಲ ಇದು ಹೆಂಗ್ ಹೇಳ್ತೀರಾ ಅಂತ ಇವಲಿ ಈ ವಾದಕರ ನಡೆಸಬೇಕಂದ್ರೆ ಎರಡಕ್ಕೆ ಹಾಕುವಂತದ್ದು ಅಥವಾ ಸಿಗರೇಟ್ ಸೇದುವಂತದ್ದು ಈಚೆ ಹೋಗಿ ರೆಸ್ಟ್ ಮಾಡ್ಕೊಂಡ್ ಬರುವಂತದ್ದು ಎಲ್ಲ ನಡೀತಾ ಇರುತ್ತೆ ನಾನ್ ನೋಡಿದ್ದೀನಿ ನೀವೇನ್ ಮಾಡ್ತೀರಿ ಆ ಫೀಲ್ಡ್ ಗೆ ಬಂದವ್ರು ಅದನ್ನ ಮಾಡ್ಲೇಬೇಕು ಅನ್ನೋದಿಲ್ಲ ಇಲ್ಲ ಅಲ್ಲ ಆದ್ರೂ ಕೂಡ ನಿದ್ದೆ ತಡಿಬೇಕು ಆ ಹುಮ್ಮಸ್ ಬರಬೇಕು ಅವೆಲ್ಲ ನಾವು ಸಿನಿಮಾಗಳಲ್ಲಿ ಒಂದಷ್ಟು ನೋಡಿದೀವಿ ಅವಾಗ ನೀವೇನ್ ಮಾಡ್ತಿದ್ರಿ ಇಲ್ಲ ಸರ್ ನಾನು ಆಕ್ಚುಲಿ ಟು ಬಿ ಫ್ರಾಂಕ್ ನಾನು ಟೀನೂ ಕುಡಿಯಲ್ಲ ನಾನು ಕಾಫಿನೂ ಕುಡಿಯಲ್ಲ ನನಗೆ ಅಭ್ಯಾಸವಿಲ್ಲ ಓಕೆ ನನ್ನನ್ನು ನಾನು ಎನರ್ಜೆಟಿಕ್ ಮಾಡ್ಕೊಳ್ಳೋಕೆ ಲೈಕ್ ನಾನ್ ಮುಂದೆ ಪರ್ಫಾರ್ಮ್ ಮಾಡ್ಬೇಕು ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು ಫುಲ್ ನೈಟ್ ಪ್ಲೇ ಮಾಡು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಸೋ ಈಸಿ ಬೇಕಾಗುತ್ತೆ ಫಿಸಿಕಲ್ ನಾನ್ ಮೆಂಟಲಿ ಪ್ರಿಪೇರ್ ಆಗ್ತೀನಿ ಅಷ್ಟೇ ಬಿಟ್ಟರೆ ಬೇರೆ ಆ ತರದಕ್ಕೆ ನಾನು ಹೋಗಲ್ಲ 18 ವರ್ಷ ಆಯ್ತು ಪ್ರಯಾಣ ಶುರು ಮಾಡಿ ಹೌದು ಇನ್ನ ಮುಂದೆ ಏನ್ ಮಾಡಬೇಕು ವಾಟ್ ಇಸ್ ದ ವಿಷನ್ ಆರ್ಟ್ ಫೀಲ್ಡ್ ಅಲ್ಲೇ ಮುಂದೆ ಹೋಗ್ಬೇಕಂತ ಆಸೆ ಇರೋದು ಓಕೆ ಕಲಾವಿದೆಯಾಗಿ ನಾನು ಗುರುತಿಸ್ಕೊಳ್ಬೇಕು ಇವಾಗ್ಲೂ ಗುರುತಿಸ್ಕೊಳ್ತೀರಾ ಅದು ನಾನು ದಿವ್ಯಶ್ರೀ ಚಂಡೆ ಅಂತಾನೆ ನನ್ನ ಹೇಳ್ತಾರೆ ಹೆಸರೇ ಈಗ ಫೋನ್ ನಂಬರ್ ಸೇವ್ ಮಾಡೋದಿದ್ರು ಸರ್ ನಂದು ದಿವ್ಯಶ್ರೀ ಚಂಡೆ ಅಂತಾನೆ ಹಂಗೆ ಸೇವ್ ಮಾಡ್ತಾರೆ ಹಂಗೆ ಸೇವ್ ಮಾಡ್ತಾರೆ ಸೊ ಅದೊಂದು ಚಂಡೆ ಅಂತಾನೆ ಆಗ್ಬಿಟ್ಟಿದೀನಿ ನಾನು ಸೊ ಕಲಾವಿದೆಯಾಗಿ ಗುರುತಿಸ್ಕೋಬೇಕು ಒಂದು ಇನ್ನೊಂದು ಅವಾಗ್ಲೇ ಹೇಳಿದೆ ಕೈವಲ್ಯ ಅಂತ ಒಂದು ಸ್ಕೂಲ್ ಶುರು ಮಾಡಿದೀವಿ ಸೊ ಅದನ್ನ ತೀರಾ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ಅಂತ ಒಂದು ಆಸೆ ಇದೆ ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಎಲ್ಲ ಒಳ್ಳೇದಾಗ್ಲಿ ಮಗಳಿಗೂ ಚಂಡೆ ಹೇಳ್ಕೊಡಿ ಮಗಳಿಗೆ ಚಂಡೆ ಹೇಳಿಸ್ತೀರಾ ಅಥವಾ ನಿಮ್ಮ ಯಜಮಾನ್ ಇನ್ಸ್ಟ್ರೂಮೆಂಟ್ ಹೇಳ್ಕೊಡ್ತೀರಾ ಇಲ್ಲ ಸರ್ ಅವಳಿಗೆ ಏನು ಇಂಟ್ರೆಸ್ಟ್ ಇದೆ ಅದು ನನ್ನ ತಂದೆನೂ ನನಗೆ ಫೋರ್ಸ್ಫುಲಿ ಕಲಿಸಿಲ್ಲ ನಿನಗೆ ಇಂಟ್ರೆಸ್ಟ್ ಇದ್ರೆ ಕಲಿ ಏನು ಮಗಳ ಹೆಸರು ಆರೋಹಿ ಇಷ್ಟೆಲ್ಲ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವೆಲ್ಲ ಎಲ್ಲ ನಾವು ನೋಡಿದಾಗ ನಾವು ಮನಸ್ತಾ ಇರೋದು ನೋಡುವಂಥ ಹೆಣ್ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಕಲಿಸೋದ್ರಲ್ಲಿರೋ ಸುಖ ಬೇರೆ ಎಲ್ಲೂ ಸಿಗೋದಿಲ್ಲ ನಿಮಗೆ ಕಲ್ತಿದ್ದನ್ನ ನಿಮ್ಮಲ್ಲೇ ಇಟ್ಕೊಳ್ಳೋದಕ್ಕಿಂತ ಒಂದಷ್ಟು ಜನರಿಗೆ ಅದನ್ನ ಪಾಸ್ ಆಗ್ತಾ ಹೋಗೋದು ನನಗೊಂದು ಆಸೆ ಇರೋದು ಅಟ್ ಲೀಸ್ಟ್ ಒಂದು ನನ್ನ ಸ್ಟೂಡೆಂಟ್ ಮುಂದೆ ರೆಡಿ ಆಗ್ಬಿಟ್ಟು ಸ್ಟೇಜ್ ಹತ್ತಿ ಯಾರು ನಿಮ್ಮ ಗುರುಗಳು ಅಂತ ಕೇಳಿದಾಗ ದಿವ್ಯಶ್ರೀ ನಾಯಕ್ ಅಂತ ಹೇಳಿದಾಗ ಹೆಮ್ಮೆ ಇದೆಯಲ್ಲ ಸರ್ ಬೇರೆ ಎಲ್ಲೂ ಸಿಗಲ್ಲ ನನಗೆ ಒಂದು ಸ್ಟೂಡೆಂಟ್ ರೆಡಿ ಆದರೂ ಸಾಕು ಸರ್ ನನಗೆ ಸಾಕಷ್ಟು ದೇಶ ವಿದೇಶಗಳಲ್ಲಿ ಪ್ರದರ್ಶನ ಕೊಟ್ಟಿದ್ದೀರಾ ಅಥವಾ ಬರೀ ಇಲ್ಲೇ ಮಾತ್ರ ಇಲ್ಲ ಸರ್ ನಾನು ಆಳ್ವಾಸ್ ಕಾಲೇಜ್ ಅಲ್ಲಿ ಕಲ್ತಿರೋದು ಡಿಗ್ರಿ ಮೂಡುಬಿದ್ರೆಯಲ್ಲಿ ಸೊ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ನಾನು ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಪ್ಲಸ್ ಹೊರದೇಶ ಅಂತ ಹೇಳಿದ್ರೆ ದುಬೈಗೆ ಹೋಗಿದ್ದೀನಿ ಬಹ್ರೇನ್ ಅಲ್ಲಿ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ ಓಕೆ ಅಬ್ದಾಬಿಲಿ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ ಸರ್ ಅಲ್ಲಿ ನಿಮ್ಮ ಜನ ಬಹಳ ಇದಾರಲ್ಲ ಅವ್ರು ಇಷ್ಟಪಡ್ತಾರೆ ಹೌದು ಸರ್ ಅಲ್ಲಿಯ ಸಂಘಗಳಿಂದ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ ಬಹಳ ಖುಷಿ ಆಯ್ತು ದಿವ್ಯಾ ಶ್ರೀ ಚಂಡೆಯವರೇ ಬಹಳ ಖುಷಿ ಕೊಟ್ಟಂತದ್ದು ನಮಗೆ ನಿಮ್ಮ ಜೊತೆ ಮಾತಾಡಿದ್ದು ನಿಮ್ಮಿಂದ ಸಾಕಷ್ಟು ಜನಕ್ಕೆ ಸ್ಫೂರ್ತಿ ಸಿಕ್ಕಿದೆ ಸಾಕಷ್ಟು ಜನ ನಿಮ್ಮಿಂದ ಅವರ ಲೈಫನ್ನು ಓಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದಿವ್ಯಶ್ರೀ ಚಂಡೆಯವರು ಬಂದಿದ್ದಾರೆ ದಿವ್ಯಶ್ರೀ ನಾಯಕ್ ಅವರು ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಐಬ್ರೈಟ್ನವರು ನಿಮಗೊಂದು ಎಲ್ ಇ ಡಿ ಲ್ಯಾಂಪನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ತುಂಬ ಜನಕ್ಕೆ ನೀವು ಬ್ರೈಟ್ ಆಗಿ ರೀಚಾರ್ಜ್ ಆಗಿ ಎಲ್ ಇ ಡಿ ಲ್ಯಾಂಪ್ ಥರ ನೀವು ಇರಲಿ ಅಂತ ನಿಮಗೋಸ್ಕರ ಥ್ಯಾಂಕ್ ಯು ಮೇಡಮ್ ಎಸ್